ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಘಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನಃ ವಿದ್ಯಾಂ ಅನ್ಯಾನ್ ಮುನೀನ್ ನುಮಃ ಆಪಾದಮೌಲಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮತಃ ತುಲ್ಯಂ ರಾಮನಾಮ ವರಾನನೆ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ. ರಾಮದೇವರ ಮೇ ಎಲ್ಲ ಕಡೆ ಇದೆ. ಕೆಲವು ಸಲ ಗೊತ್ತಿದ್ದು ಗೊತ್ತಿಲ್ಲದೆ ರಾಮನ ನಾಮ ನಾವು ಉಚ್ಚಾರಣೆ ಮಾಡ್ತೇವೆ, ತುಂಬ ಖುಷಿಯಾಯಿತು ರಾಮದೇವರನ್ನು ಹೇಳುತ್ತೇವೆ, ತುಂಬ ದುಃಖ ಆಯಿತು ರಾಮದೇವರನ್ನು ಹೇಳುತ್ತೇವೆ. ನಮಗೆ ಹೇಳಲಿಕ್ಕಾಗದೆ ಇದ್ದದ್ದನ್ನು ಹೇಳುವ ಪ್ರಸಂಗ ಬಂದಾಗ ರಾಮದೇವರನ್ನು ನೆನಪಿಸ್ತೇವೆ. ರಾಮದೇವರನ್ನು ನೆನಪಿರಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬ ಖುಷಿಯಾಯಿತು ಅಂತ ಇಟ್ಟುಕೊಳ್ಳಿ. ಯಾರೋ ತಂದು ನಿಮಗೆ 1,00,000 ರೂಪಾಯಿ ಕೊಟ್ಟರು ಅಂತ ಇಟ್ಟುಕೊಳ್ಳಿ, ಭಾರಿ ಖುಷಿಯಾಗತ್ತೆ. ನೀವೇನು ಹೇಳ್ತೀರಿ, ಇನ್ರಿ 1,00,000 ರೂಪಾಯಿ ಕೊಟ್ಟರು, ರಾಮ 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 ಅಂತ ಹೇಳ್ತೇವೆ. ತುಂಬ ಖುಷಿಯಾದಾಗ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ರಾಮದೇವರು ಬರಬೇಕಾಗ್ತದೆ. ಒಂದು ಆಕ್ಸಿಡೆಂಟ್ ನೋಡಿರ್ತೀರಿ, ತುಂಬ ಅದು ತುಂಬ ದುಃಖ ಅಂದರೆ ದುಃಖ. ನಾವು ಹೇಳ್ತೇವೆ ಎಂಥದ್ರಿ ಒಂದು ಆಕ್ಸಿಡೆಂಟ್, ರಾಮ ರಾಮ ಹೇಳಲಿಕ್ಕಾಗುವುದಿಲ್ಲರಿ ಅಂತ ಹೇಳ್ತೇವೆ. ತುಂಬ ದುಃಖ ಬಂದಾಗ ಆ ಘಟನೆಯನ್ನು ನಾವು ವಿವರಣೆ ಮಾಡುವಾಗ ರಾಮ 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 ಅಂತ ನಾವು ಹೇಳ್ತೇವೆ. ಎಲ್ಲಿ ಹೇಳಲಿಕ್ಕಾಗುವುದಿಲ್ಲ ಅಂತಹ ಕೆಲಸವನ್ನು ಮಾಡಿದ್ದನ್ನು ನಾವು ಮತ್ತೆ ನೆನಪಿಸುವಾಗ ರಾಮ 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 ಅಂತ ಹೇಳ್ತೇವೆ. ಹೊಟ್ಟೆ ಉರಿದಾಗ ರಾಮ ರಾಮ ಏನ್ರಿ ಅವರಿಗೆ ಎಲ್ಲ ಕೊಟ್ಟ, ಪಕ್ಕದ ಮನೆಗೆ ಎಲ್ಲ, ನನಗೇನು ಕೊಡಲಿಲ್ಲ ಅಂತ ನಾವು ಅದನ್ನು ಅನುಭವಿಸ್ತೇವೆ. ನಾವು ಅಂದರೆ ರಾಮನನ್ನು ಬಿಟ್ಟು ಒಳ್ಳೆಯದೋ ಕೆಟ್ಟದೋ ಖುಷಿಯೋ ದುಃಖನೋ ಯಾವುದನ್ನೂ ನಮಗೆ ಅನುಭವಿಸ್ಲಿಕ್ಕಾಗುವುದಿಲ್ಲ. ಯಾಕೆಂತಂದರೆ ಎಲ್ಲದರಲ್ಲಿಯೂ ಸೇರಿರತಕ್ಕಂಥವರು ರಾಮದೇವರು. ರಾಮಾಯಣದ 7 ಕಾಂಡ ಓದಿದರೆ ರಾಮದೇವರು ಎಲ್ಲದರಲ್ಲಿಯೂ ಇದ್ದಾರೆ. ರಾಮದೇವರು ಇಲ್ಲದಿದ್ದದ್ದು ಇಲ್ಲವೇ ಇಲ್ಲ. ಹಾಗಾಗಿ ರಾಮದೇವರು ನಮಗೆ ತುಂಬ ಹತ್ತಿರದ ದೇವರಾಗಿ ಬಿಡ್ತಾರೆ. ಯಾಕೆಂದರೆ ರಾಮದೇವರು ನಮ್ಮ ತನಕ ಸ್ಪಂದಿಸುವ ದೇವರು ರಾಮದೇವರು. ಅದು ಹೇಗೆ ಅಂತ ಮತ್ತೆ ಸಂದರ್ಭ ಬಂದಾಗೆಲ್ಲ ನಾವು ವಿಶ್ಲೇಷಣೆ ಮಾಡೋಣ ಅಂತ ಹೇಳ್ತಾ ನಾವು ನಿನ್ನೆ ಪ್ರಸ್ತಾಪ ಮಾಡಿದ ಹಾಗೆ ರಾಮದೇವರ ಚಿಂತನೆ ಮಹಾಭಾರತದಲ್ಲಿ ಬಂದಿರತಕ್ಕ ವಿಷ್ಣು ಸಹಸ್ರನಾಮದಲ್ಲಿ ಸೇರಿದ ಒಂದು 7 ಶಬ್ದಗಳ ಮೂಲಕ 7 ಕಾಂಡಗಳ ಸಂಕ್ಷಿಪ್ತವಾದ ಚಿಂತನೆ ನಾವು ನಡೆಸೋಣ. ಅಲ್ಲಿ ರಾಮ ಎಂಬ ಶಬ್ದದಿಂದಲೇ ಪ್ರಾರಂಭ ಆಗುತ್ತೆ ವಿಷ್ಣು ಸಹಸ್ರನಾಮ. ರಾಮ ವಿರಾಮ ವಿರಜ ಮಾರ್ಗ ನೇಯ ನಯ ಅನಯ ಅಂತ ಒಂದು ಅರ್ಧ ನುಡಿಯಲ್ಲಿ ರಾಮದೇವರ ಮಹಿಮೆಯನ್ನು ಈ ವಿಷ್ಣು ಸಹಸ್ರನಾಮ ಅದು ಹೇಳುತ್ತೆ. 7 ನಾಮಗಳು. ಇದು ವ್ಯಾಸರೇ ಹೇಳಿರತಕ್ಕ ರಾಮಾಯಣ ಇದು, ಯಾರ್ಯಾರೋ ಹೇಳಿದ್ದಲ್ಲ. ವ್ಯಾಸರೇ ತನ್ನ ಮತ್ತೊಂದು ರೂಪ ರಾಮರೂಪದ ಮಹಿಮೆಯನ್ನು ಬಿತ್ತರಿಸಿದ ಒಂದು ಕ್ರಮ. ನಮಗೆ ರಾಮಾಯಣ ನೆನಪಿಸಿಕೊಳ್ಳಬೇಕು ಬಹಳ ಕಷ್ಟ. ಯಾಕೆಂದರೆ ನಮ್ಮಲ್ಲಿ ಹೇಳೋದುಂಟು, ತುಂಬ ಮಾತಾಡಿದರೆ ಸಾಕು ನಿಂದು ರಾಮಾಯಣ ಅಂತ. ಒಟ್ಟು ನಮ್ಮ ರಾಮಾಯಣದ ಸಾರ ತಿಳ್ಕೊಂಡದ್ದು ಇಷ್ಟು, ತುಂಬ ಮಾತಾಡುವವ ರಾಮಾಯಣ ಅಂತ. ಆದರೆ ಆ ರಾಮಾಯಣವನ್ನು ಚಿಕ್ಕದಾಗಿ ನಾವು ತಿಳ್ಕೊಳ್ಳಿಕ್ಕಾಗತ್ತೆ ಅಂತ. ಈ ಮಿಲಿಟ್ರಿಯಲ್ಲಿದ್ದವರಿಗೆಲ್ಲ ಹಾಗೆ ಮಾಡ್ತಾರಂತೆ, ಅವರಿಗೆ ಊಟ ಮಾಡಲಿಕ್ಕೂ ಪುರುಸೋತಿಲ್ಲ, ಗಡಿಬಿಡಿ ಗಡಿಬಿಡಿ ಹೊಡೆಯುವುದು ಬಡಿಯುವುದು ಅದರಲ್ಲೇ ಬಿದ್ದಿರ್ತಾರೆ. ಆದರೆ ಸ್ಟ್ರೆಂತ್ ಬರಬೇಕಲ್ಲ, ಅದಕ್ಕೆ ಪಿಲ್ಸಲ್ಲಿ ಮಾತ್ರೆ ಟ್ಯಾಬ್ಲೆಟಲ್ಲಿ ಎಲ್ಲ ನೀವು ಒಂದಿಷ್ಟು ತಿನ್ನೋದು ಸರಿ, ಇಷ್ಟು ಒಂದು ಮಾತ್ರೆ ಒಂದು ಟ್ಯಾಬ್ಲೆಟ್ ತಿನ್ನೋದು ಸರಿ. ಹೇಗೆ ಆ ಒಂದು ಟ್ಯಾಬ್ಲೆಟ್ನಲ್ಲಿ ಎಲ್ಲ ಶಕ್ತಿಯನ್ನು ತುಂಬಿಸಿ ಮಿಲಿಟ್ರಿ ಫೋರ್ಸ್ ಮತ್ತು ನೀವು ತಿನ್ನಲಿಕ್ಕೆ ಹೋಗಬೇಡಿ ಮತ್ತೆ ಅವರಿಗೆ ಕೊಡ್ತಾರೆ, ಅದೇ ರೀತಿಯಾಗಿ ನಮ್ಮ ವ್ಯಾಸರು ನಮಗೆ
ಏಳು ಕಾಂಡಗಳ ಸಾರವನ್ನು ಏಳು ಟ್ಯಾಬ್ಲೆಟ್ನ ಮೂಲಕ ಕೊಟ್ಟಿದ್ದೇವೆ. ದಿನ ಇದನ್ನು ತೆಕ್ಕೊಂಡ್ರೆ ರಾಮಾಯಣ ಮಾಡಿದ ಪಾರಾಯಣ ಮಾಡಿದ ಪುಣ್ಯ ನಮಗೆ ಸಿಗ್ತದೆ ಎಂದು. ರಾಮ ಅಂತ ಮೊದಲನೇ ಕಾಂಡದ ಸಾರ ಅದು. ರಾಮ ಎಂಬ ಶಬ್ದದಿಂದ ನಾವು ಪ್ರಥಮ ಕಾಂಡದಲ್ಲಿ ಅಂದರೆ ಬಾಲಕಾಂಡದಲ್ಲಿ ಏನು ವಿಶ್ಲೇಷಣೆ ಮಾಡಿದ್ದಾರೆ ರಾಮನ ವೈಭವ, ಅದನ್ನು ನಾವು ಚಿಂತನೆ ಮಾಡಲಿಕ್ಕಾಗುತ್ತೆ. ಮೊದಲು ಒಂದು ಮಾತು ನಾವು ನೆನಪಿಸಿಕೊಳ್ಳಬೇಕಾದ್ದು, ಬಾಲಕಾಂಡ ಅಂದರೆ ರಾಮದೇವರು ಬಾಲಕನಾಗಿದ್ದಾಗ ಏನು ಮಹಿಮೆ ಅದನ್ನು ವರ್ಣನೆ ಮಾಡ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಮೊದಲು ಬಿಟ್ಬಿಡಿ ಅದನ್ನು. ಯಾಕೆಂದರೆ ಭಾಗವತದಲ್ಲಿ ದಶಮಸ್ಕಂದ ಪೂರ್ವಾರ್ಧದಲ್ಲಿ ಕೃಷ್ಣದೇವರದ ಬಾಲ ವೈಭವವನ್ನು ವರ್ಣನೆ ಮಾಡ್ತಾರೆ. ಏನು ವೈಭವ ಕೃಷ್ಣದೇವರು ಯಶೋ ದೇವಕಿಯ ಗರ್ಭಕ್ಕೆ ಪ್ರವೇಶ ಮಾಡುವುದೇ ಒಂದು ವೈಭವ, ಅಲ್ಲಿಂದ ಬರುವುದು ವೈಭವ, ಏನು ಎಲ್ಲವೂ ವೈಭವನೇ. ಇದೆಲ್ಲ ಬಾಲಕಾಂಡ ಆಗ್ತದೆ. ಆದರೆ ರಾಮಾಯಣದಲ್ಲಿ ಬಾಲಕಾಂಡ ಅಂತ ಹೇಳ್ತಾರೆ, ರಾಮದೇವರ ಬಾಲ್ಯದ ವೈಭವ ನಮಗೆ ಅಷ್ಟು ಉಪಲಬ್ಧ ಆಗುವುದಿಲ್ಲ. ಹಾಗಾಗಿ ಬಾಲಕಾಂಡ ಅಂದರೆ ಅದಕ್ಕೆ ಸ್ವಲ್ಪ ಹೀಗೆ ಮಾಡಿಕೊಳ್ಳಬಹುದು ನಾವು. ಬಾಲ ಅಂದರೆ ಬಲಂ ಯಸ್ಯ ಅಸ್ತಿ ಸ ಬಾಲ ಅಂತ, ಯಾರಿಗೆ ಬಲ ಇದೆ ಅವನು ಬಾಲ ಅಂತ. ನಿಮಗೆ ಇದು ಆಶ್ಚರ್ಯ ಆಗುತ್ತೆ ಅಲ್ವಾ? ಅದು ಹೇಗೆ ಮಕ್ಕಳನ್ನು ಬಲವುಳ್ಳವ ಅಂತ ಹೇಳ್ತಾರೆ, ನಮಗ್ರಿ ಬಲ ಇರೋದು ಮಕ್ಕಳಿಗೇನು ಬಲ ಅಂತ ನೀವು ಕೇಳ್ತೀರಲ್ವಾ? ಒಂದು ಮಾತು ಹೇಳ ನಿಮಗೆ, ಮಕ್ಕಳಿಗಿರುವ ಬಲ ದೊಡ್ಡವರಿಗಿರುವುದಿಲ್ಲ. ಯಾರೋ ಒಬ್ಬಳು ತಾಯಿ ಬರುವಾಗ ಒಂದು ಮಗುವನ್ನು ಹಿಡ್ಕೊಂಡು ಬಂದಿದ್ದು, ಈ ಒಂದು ತಾಸು ಉಪನ್ಯಾಸ ಕೇಳಲಿಕ್ಕೆ ಮಗುವಿಗೆ ಎಲ್ಲಿ ಸಾಧ್ಯ? ಅದಕ್ಕೆ ಪಾಪ ಪುರುಸತ್ತಿರ ಅದಕ್ಕೆ ಎಲ್ಲಿಯೋ ಆ ತಲೆ ಇಲ್ಲಿತ್ತು. ಅದಕ್ಕೆ ಒಂದು ಎರಡು ನಿಮಿಷ ಕೇಳುತ್ತೆ ಉಪನ್ಯಾಸ, ಸಾಕು ಅನ್ನಿಸ್ತು, ಬೋರ್ ಅನ್ನಿಸ್ತು. ಅದಕ್ಕೆ ಹೇಳ್ತಾ ತಾಯಿಗೆ ವಾರ್ನಿಂಗ್ ಕೊಡ್ತದೆ, ಅಮ್ಮ ಹೊರಡು ಅಂತ. ತಾಯಿ ಹೊರಡೋದಿಲ್ಲ, ಏ ಮಗು ಒಂದು ಸ್ವಲ್ಪ ಈಗ ಮುಗಿಯುತ್ತೆ, ಹೇಳಿ ಈಗ ಮುಗಿಯುತ್ತೆ ಅಂತ ಹೇಳಿದ್ರೆ ಇನ್ನೂ ಮುಗಿಲಿಲ್ಲ ಹೊರಡು ಅಂತ, ಅದರ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ತಾಯಿ ಹೊರಡೋದಿಲ್ಲ, ಇನ್ನೂ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಅದು ಜೋರು ಕಿರಿಚಲಿಕ್ಕೆ ಶುರು ಮಾಡುತ್ತೆ. ಆಗ ಜನ ಎಲ್ಲ ಇಡೀ ಉಪನ್ಯಾಸಕರನ್ನು ಬಿಡ್ತಾರೆ, ಆ ತಾಯಿಯ ಕಡೆಗೆ ನೋಡ್ತಾರೆ, ಓ ನನ್ನ ಪರಿಚಯ ಆಗುತ್ತೆ ಅಂತ ಎದ್ದು ಹೊರಡ್ತಾಳೆ. ನೋಡಿ ಯಾರು ಗೆದ್ದದ್ದು ಹೇಳಿ, ಅಮ್ಮ ಗೆದ್ದದ್ದ ಮಗು ಗೆದ್ದದ್ದ ಯಾರಿಗೆ ಬಲ? ಮಗುವಿನ ಬಲ ತಾಯಿಗೆ ಇರುವುದಿಲ್ಲ ಅಂತ. ಬಾಲಾನಂ ರೋದನಂ ಬಲಂ ಅಂತ ಬೇರೆ ಬೇರೆ ರೀತಿಯಾದ ಬಲ ಒಬ್ಬೊಬ್ಬರಿಗೆ ಇರ್ತದೆ. ಬಾಲ ಅಂದರೆ ಯಾರಿಗೆ ಬಲ ಇದೆ ಅವರು ಬಾಲ ಅಂತ. ರಾಮ ಬಲಿಷ್ಠನಾದ ಬಗೆಯನ್ನು ಬಣ್ಣಿಸುವ ಕಾಂಡ ಈ ಬಾಲಕಾಂಡ. ಆರಂಭದಿಂದ ಕೊನೆಯ ತನಕ ನೀವು ನೋಡಿ, ಇದು ರಾಮದೇವರ ಬಲ ತಾಕತ್ತನ್ನು ನಮ್ಮ ಮುಂದೆ ಪ್ರದರ್ಶನ ಮಾಡುವ ಕಾಂಡ. ಹಾಗಾಗಿ ಇದು ಬಾಲಕಾಂಡ ಅಂತ ಇದನ್ನು ವಿಶ್ಲೇಷಣೆ ಮಾಡಿಕೊಳ್ಳಬಹುದು ಅಂತ. ನೋಡಿ, ಎಲ್ಲಿಂದ ರಾಮದೇವರ ಬಲ ಪ್ರಾರಂಭ ಆಗುತ್ತೆ ಅಂತಂದರೆ, ರಾಮದೇವರು ಬರುವಲ್ಲಿಂದ ರಾಮದೇವರ ವೈಭವ ಪ್ರಾರಂಭ ಆಗುತ್ತೆ. ರಾಮದೇವರು ಬರುವುದು ಅಂದರೆ ಸುಲಭದಲ್ಲಿ ಬರಲಿಲ್ಲ ಅಂತೆ. ರಾಮದೇವರು ಬರಬೇಕಾದ್ರೆ ಊರಿಡೀ ಪ್ರಚಾರ ಆಯಿತು. ಊರು ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಅನ್ನದಾನ ನಡೆಯಿತು. ಯಾರ್ಯಾರು ಏನೇನು ಕೇಳ್ತಾರೆ ಆ ದಾನ ಎಲ್ಲ ನಡೆಯಿತು. ನೋಡಿ, ರಾಮರಾಜ್ಯಕ್ಕೆ ಒಂದು ಪೀಠಿಗೆ ಇತ್ತು. ದೇವರು ಬರಬೇಕಾಗಿದ್ದರೆ ಯಜ್ಞ ನಡೆಯಿತು, ಅನ್ನದಾನ ನಡೆಯಿತು, ದ್ರವ್ಯದಾನ ನಡೆಯಿತು, ಜ್ಞಾನದಾನ ನಡೆಯಿತು, ಯಾರ್ಯಾರಿಗೆ ಏನೇನು ಬೇಕು ಅದೆಲ್ಲ ನಡೆಯಿತು. ಆಮೇಲೆ ದೇವರು ಬಂದತ್ತು. ಅಂದರೆ ದಶರಥನಿಗೆ ಬೇಕಾದಷ್ಟು ಹೆಣ್ಣಂದಿರಿದ್ರು, ಪಟ್ಟದ ಮೈಶ್ಯರೇ ಮೂರು ಜನ ಇದ್ರು. ದಶರಥನಿಗೆ ಮೂರು ನಾಮನೆ ಏನು ಬರಲೇ ಇಲ್ಲ, ಮಕ್ಕಳೇ ಆಗಲಿಲ್ಲ. ನಾಸೀದು ವಂಶಕರ ಸುತಃ ಅಂತ ರಾಮಾಯಣ ಹೇಳ್ತದೆ. ಅವನಿಗೆ ಎಲ್ಲ ಸಾಮರ್ಥ್ಯ ಇತ್ತು ದಶರಥನಿಗೆ, ಇಡೀ ಜಗತ್ತು ನಡುಗ್ತಿತ್ತು, ಏನು ಬೇಕಾದರೂ ಮಾಡಬಲ್ಲ. ಆದರೆ ಎಷ್ಟು ದುರ್ಬಲ ನೋಡಿ, ಒಂದು ಮಗು ಅವನಿಗೆ ಸಿಗಲಿಲ್ಲ. ಮಗು ಇಲ್ಲ ಅಂತ ಹೇಳಿಲ್ಲ, ನಾಸೀದು ವಂಶಕರ ಸುತಃ, ವಂಶವನ್ನು ಮುಂದುವರಿಸಿಕೊಂಡು ಹೋಗುವ ಮಗ ಅವನಿಗಿರಲಿಲ್ಲ. ದೇವರು ಎಲ್ಲ ಕೊಟ್ಟಿರ್ತಾನ್ರಿ, ಎಲ್ಲಿಯೋ ಒಂದು ಕಡೆ ತಡೆ ಹಿಡಿದಿರ್ತಾನೆ. ಇಲ್ಲದಿದ್ರೆ ಈ ಸೊಕ್ಕಿನ ಮನುಷ್ಯನ ಎಂಬ ಆನೆಗೆ ಅಂಕಿತ ಇರ್ತಿರ್ಲಿಲ್ಲ. ಎಲ್ಲ ಸಿಕ್ಕಿದ್ದೆಲ್ಲ ಅವನಿಗೆ ಇರ್ತಿದ್ರೆ, ಬಯಸಿದ್ದೆಲ್ಲ ಸಿಕ್ಕಿದ್ರೆ ಅವನು ಹೀಗಿರ್ತಿದ್ನ. ಹಾಗಾಗಿ ಅಷ್ಟು ದೊಡ್ಡ ಆನೆ ಇರ್ತದೆ ನೋಡಿ, ಅದಕ್ಕೊಂದು ಅಂಕುಶ ಅಂತ ಇದೆ, ನಾವು ಮನುಷ್ಯರು ಬಚಾವ್. ಆ ಅಂಕುಶ ಇಲ್ಲದಿದ್ರೆ ಮೆರವಣಿಗೆಯಲ್ಲಿ ಆನೆ ತಂದರೆ ನಮ್ದು ಕತೆ ಮುಗಿದು ಹೋಗ್ತಿತ್ತು. ವೇಗವಾಗಿ ಓಡುವ ಗಾಡಿ ಇರ್ತದೆ, 200-250 ಕಿಲೋಮೀಟರಲ್ಲಿ ಓಡ್ತಾ ಇರ್ತದೆ. ಆ ಗಾಡಿ ಓಡ್ತಲೇ ಇದ್ರೆ, ನಿಲ್ಲುವುದೇ ಇಲ್ಲ ಅಂತಾಗಿದ್ರೆ ಕತೆ ಏನಾಗ್ತಿತ್ತು? ಗಾಡಿಯನ್ನು ಸೃಷ್ಟಿ ಮಾಡಿದವ ಅದಕ್ಕೊಂದು ಬ್ರೇಕ್ ಅಂತ ಸೃಷ್ಟಿ ಹೇಗೆ ಮಾಡಿರ್ತಾನೆ, ಹಾಗೆ ಮನುಷ್ಯನಿಗೆ ಶಕ್ತಿಯನ್ನು ನಿರ್ಮಾಣ ಮಾಡಿದ ದೇವರು
ಬ್ರೇಕ್ ನಿರ್ಮಾಣ ಮಾಡಿದ್ದಾನೆ. ಅದು ಏನು ಅಂದರೆ ನಾವು ಬಯಸಿದ್ದೆಲ್ಲ ಆಗಿ ಒಂದು ಬೇಕೇ ಬೇಕು ಎಂಬುದನ್ನು ಈಡೇರಿಸದೇ ಇರುವುದುಂಟಲ್ಲ, ಇದು ದೇವರು ಇಟ್ಟಿರತಕ್ಕಂತಹ ಒಂದು ಬ್ರೇಕ್ ಈ ಮನುಷ್ಯನಿಗೆ. ಇಂತಹ ದಶರಥನಂತಹ ತಾಕತ್ತಿನವನಿಗೂ ಕೂಡ ದೇವರೊಂದು ಬ್ರೇಕ್ ಇಟ್ಟಿದ್ದ. ಅದು ಏನು ಅಂದರೆ ನಾಸೀತ್ ವಂಶಗರ ಸ್ವತಃ, ಅವನಿಗೊಂದು ಮಗ ಇರಲಿಲ್ಲ, ಮಕ್ಕಳಿರಲಿಲ್ಲ. ನೋಡಿ, ಸಂಪತ್ತಿದ್ದಾಗ ಒಂದು ವ್ಯಥೆ, ಸಂಪತ್ತು ಇಲ್ಲದಿದ್ದಾಗ ಇನ್ನೊಂದು ವ್ಯಥೆ, ಸಂಪತ್ತು ಇಲ್ಲದಿದ್ದಾಗ ಇಲ್ಲ 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 ಅಷ್ಟೇ. ಸಂಪತ್ತಿದ್ದಾಗ ತನಗೆ ತಿನ್ನಲಿಕ್ಕಾಗುವುದಿಲ್ಲ, ಡಾಕ್ಟರ್ ಹೇಳಿದ್ದಾರೆ ಇಷ್ಟೇ ತಿನ್ನಬೇಕು ಅಂತ, ಏನು ಮಾಡಿದ್ರಿ? ಮತ್ತು ಉಳಿದದ್ದೇನು ಮಾಡಬೇಕು? ಮುಂದಿನವರಿಗೆ ಕೊಡಬೇಕು. ಯಾರಿಗೆ ಕೊಡೋದು? ಅಕ್ಕಪಕ್ಕದ ಮನೆಗೆ ಥೂ ಕೊಡಬಾರ್ದು. ಮತ್ತು ಯಾರಿಗೆ ಕೊಡೋದು? ಮೇಲಿನ ಮನೆಗೆ ಕೊಡಬೇಕು. ದೇವರಿಗೆ ಮನಸ್ಸೇ ಇಲ್ಲ. ಇನ್ನೇನಾಗಬೇಕು? ನಾವು ಮುಂದಿನ ಪರಂಪರೆಗೆ ಕೊಡಬೇಕು. ನಾವು ಉತ್ತರಾಧಿಕಾರಿಗೆ ಕೊಡಬೇಕು. ಉತ್ತರಾಧಿಕಾರಿಯೇ ಇಲ್ಲ, ಏನು ಮಾಡಬೇಕು? ಉತ್ತರ ಕೊಡೋದು, ಇದು ಸಮಸ್ಯೆ ನೋಡಿ. ರಾಜರುಗಳಿಗೆ ಇರತಕ್ಕ ಸಮಸ್ಯೆ, ನಮಗೆಲ್ಲ ಸಮಸ್ಯೆ ಇಲ್ಲ ಬಿಡಿ, ದುಡ್ಡಿದ್ದವರಿಗೆ ಸಮಸ್ಯೆ ಅಷ್ಟೇ. ಇದು ದಶರಥನಿಗಿರ್ತಕ್ಕಂತಹ ದೊಡ್ಡ ಸಮಸ್ಯೆ. ತನ್ನಲ್ಲಿದ್ದ ಸಂಪತ್ತು, ಈ ರಾಜ್ಯ, ಇದೆಲ್ಲ ಚಕ್ರವರ್ತಿತ್ವ, ಇದನ್ನು ಯಾರಿಗಾದರೂ ಕೊಟ್ಟು ಹೋಗಬೇಕು. ಅಂತಹ ದಕ್ಷನಾದಂತಹ ಒಬ್ಬ ಮಗನ ಪ್ರತೀಕ್ಷೆಯಲ್ಲಿರತಕ್ಕ ದಶರಥನಿಗೆ ಒಂದಲ್ಲ ಎರಡಲ್ಲ ಮೂರು ಮದುವೆ ಆದರೂ ಮಕ್ಕಳಾಗಲಿಲ್ಲ. ಏನು ಮಾಡಬೇಕಾಯ್ತು? ಅನಿವಾರ್ಯವಾಗಿ ದೇವರ ಹತ್ರ ಬರಬೇಕಾಯಿತು. ನೋಡಿ ಎಷ್ಟು ಶಕ್ತಿ ಇತ್ತು ಅವನಿಗೆ, ಆದರೆ ಒಂದು ಮಗುವನ್ನು ಪಡೆಯುವ ಶಕ್ತಿ ಇಲ್ಲ ಅಂತ ವ್ಯಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ದೇವರನ್ನು ಪರಿಚಯ ಮಾಡಿಕೊಡುವ ಧರ್ಮ ಯಾವುದು? ಸುಲಭ. ದೇವರಿಲ್ಲ ದೇವರಿಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಇದೊಂದು ಉತ್ತರ ವ್ಯಾದಿವ್ಯಾಸ ದೇವರು ಕೊಟ್ಟದ್ದು. ಜನ್ಮಾದ್ಯಸ್ಯ ಯತಃ, ಒಂದು ಸೂತ್ರವನ್ನೇ ಬರೆದಿದ್ದಾರೆ. ಅಂದರೆ ಈ ಮಕ್ಕಳನ್ನು ಪಡೆಯುವುದು ಹೇಗೆ ಕೇಳಿ ನೀವು. ಅದು ದೇವರದು ಸೃಷ್ಟಿ. ಅದು ದೇವರು ಕೊಟ್ಟರೆ ಮಕ್ಕಳು, ದೇವರು ಇಲ್ಲಿ ಕೊಡದಿದ್ದರೆ ಮಕ್ಕಳಾಗುವುದಿಲ್ಲ. ಎಷ್ಟು ಜನ ಡಾಕ್ಟ್ರು ಬಂದು ದೇವರಿಗೆ ಸುತ್ತ ಹಾಕ್ತಾರೆ ಗೊತ್ತಾ? ಯಾಕಂದರೆ ಅವರಿಗೆ ಮಕ್ಕಳಿಲ್ಲ ಅಂತ. ಇನ್ನೊಬ್ಬರಿಗೆ ಮಕ್ಕಳನ್ನು ಕೊಡುವ ಡಾಕ್ಟ್ರಿಗೆ ಮಕ್ಕಳಿಲ್ಲ ಅಂತಂದರೆ ಉಳಿದವ್ರದ್ದು ಪಾಡಿಯನ್ರಿ. ಹಾಗಾಗಿ ಅದು ಭಗವಂತನ ಧರ್ಮ. ಅದು ದಶರಥ ಮಹಾರಾಜ ಇರಬಹುದು, ಇಡೀ ದೇಶಕ್ಕೇನೆ ಬೇಕಾದ್ದನ್ನು ಕೊಡುವವನಾಗಿರ್ಬೋದು, ಆದರೆ ಅವನ ಮಗುವನ್ನು ಪಡೆಯಲಿಕ್ಕಾಗಲಿಲ್ಲ. ಇದು ಅವನ ದೌರ್ಬಲ್ಯ. ಅದಕ್ಕೆ ಒಂದೇ ಒಂದು ಪರಿಹಾರ, ನಿನ್ನಿಂದ ಆಗುವುದಿಲ್ಲ, ಇದಕ್ಕೆ ಇನ್ನೊಬ್ಬ ಬೇಕು, ಅದಕ್ಕೆ ಯಾಗವನ್ನು ಮಾಡಿಸು ಅಂತ ಸುಮಂತ್ರ ಮೊಂತಲಾದವರ ಮಂತ್ರಿಗಳ ನಿರ್ದೇಶನದಂತೆ ಯಾಗ ಮಾಡಿಸ್ತಾನೆ. ಯಾಗ ಮಾಡಿಸಿದರೆ ಎಂತಹ ಯಾಗ? ಸರಯೂ ನದಿಯ ತೀರದಲ್ಲಿ ದೊಡ್ಡ ಪೆಂಡಾಲ ಹಾಕಿ ಏನು ಆ ಯಾಗ ಮಾಡಿದ್ದ? ಈ ಸಂದರ ಬೀದಿ ಹಾಗೆ ಆಗಿತ್ತು, ಜನ ಅಲ್ಲಿ ತುಂಬಿ ತುಳುಕಿತ್ತು. ಅಲ್ಲಿ ಜನನೇ ಜನ, ಸಮೃದ್ಧಿಯೋ ಸಮೃದ್ಧಿ, ಯಾಗನೋ ಯಾಗ, ದಾನನೇ ದಾನ, ಯಾರು ಏನು ಕೇಳಿದ್ದಾರೆ ಅದು ಎಲ್ಲ ದಾನ ಮಾಡಿದ ಅಂತ. ನೋಡಿ, ಎಲ್ಲ ದಾನ ಮಾಡಿದ ದೇವರಿಗೆ. ಅದರ ಅರ್ಥ ಏನು ಗೊತ್ತೋ? ಯಾಗ ಅಂತಂದರೆ ನಂದಲ್ಲ ದೇವರೇ, ಇದು ನಿಂದೆ ಅಂತ ಹೇಳಿದ. ಹಾಗಾ, ನಂದಲ್ವಾ? ಹಾಗಾದರೆ ನಾನೇ ಅದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ನಾನು ಬರ್ತೇನೆ ಅಂತ ಭಗವಂತ ಮೇಲಿನಿಂದ ಯಾಗದಲ್ಲಿ ಅವತರಿಸಿ ಪ್ರಸಾದದ ಮೂಲಕ ಒಳಗೆ ಪ್ರವೇಶ ಮಾಡಿದ ಅಂತ ರಾಮಾಯಣ ಹೇಳ್ತದೆ. ದೇವರು ಯಾಕೆ ಬಂದ? ದೇವರು ಯಾವಾಗ ಬರ್ತಾನೆ ಅಂತಂದರೆ, ನನ್ನಿಂದ ಆಗುವುದಿಲ್ಲ, ನಾನು ಮಾಡುವುದಲ್ಲ, ಎಲ್ಲ ನಿನ್ನಿಂದಲೇ ಆಗುವುದು, ನೀನೇ ಮಾಡುವುದು. ವಿಷ್ಣವೇ ಸ್ವಾಹ, ವಿಷ್ಣವೇ ಇದಂ ನಮಮ, ನಂದಲ್ಲ ಇದು, ಇದು ನಿನಗೆ ಸೇರಿದ್ದು ದೇವರೇ, ಎಲ್ಲ ನೀನು ಮಾಡುವುದು ಅಂತ ನೀವು ಹೇಳಿ ನಮ್ಮ ತಲೆಯಲ್ಲಿದ್ದ ಭಾರವನ್ನೆಲ್ಲ ಭಗವಂತ ಇಳಿಸ್ತಾನೆ. ಎಲ್ಲಿವರೆಗೆ ನಂದು ನಾನು ಮಾಡುವುದು ಅಂತ ತಿಳ್ಕೊಂಡಿರ್ತೇವೆ ಅಲ್ಲಿವರೆಗೆ ನಮಗೆ ಏನೂ ಮಾಡಲಿಕ್ಕಾಗುವುದಿಲ್ಲ. ಹುಡುಗ ಪರೀಕ್ಷೆಗೆ ಓದಿರ್ತಾನ್ರಿ, ಪರೀಕ್ಷಾ ಹಾಲಿಗೆ ಬರೀತಾನೆ, ಹೋಗ್ತಾನೆ, ಕ್ವಶನ್ ಪೇಪರ್ ನೋಡ್ತಾನೆ, ಎಲ್ಲ ಬೆವತ್ತು ಹೋಗಿಬಿಡ್ತಾನ್ರಿ. ಏನು 10-12 ಪೆನ್ ಹಿಡ್ಕೊಂಡು ಹೋಗಿದ್ದ, ಒಂದು ಪೆನ್ನಲ್ಲಿಯೂ ಮಸಿ ಕೆಳಗೆ ಇಳಿಯುವುದಿಲ್ಲ, ತಲೆಯೊಳಗೆ ಏನೂ ಹೊಳೆಯುವುದಿಲ್ಲ, ಪೆನ್ನಿಗೆ ಬರುವುದೇ ಇಲ್ಲ, ಬರೀಲಿಕ್ಕೆ ಆಗುವುದಿಲ್ಲ. ಆಗ ಅಮ್ಮ ಹೇಳಿದ ಮಾತು ನೆನಪಾಗುತ್ತೆ, ಏ ದೇವರನ್ನು ಸ್ಮರಣೆ ಮಾಡು, ಹನುಮನ್ ದೇವರನ್ನು ಸ್ಮರಣೆ ಮಾಡು, ದೇವರನ್ನು ಸ್ಮರಣೆ, ಕೃಷ್ಣನನ್ನು ಸ್ಮರಣೆ ಮಾಡು, ರಾಮನನ್ನು ಸ್ಮರಣೆ ಮಾಡು, ಪಾರ್ಥಸಾರಥಿಯನ್ನು ಮರೆಯಬೇಡ ಅಂತ ಹೇಳಿದ್ ನೆನಪಾಯಿತು. ಯಾವಾಗ ಆ ಪಾರ್ಥಸಾರಥಿ ಬಂದ, ಅವ್ಯಕ್ತನಾಗಿ ಇವನು ಬರೆದದ್ದೆಲ್ಲ ಓದಿದ್ದೆಲ್ಲ ವ್ಯಕ್ತ ಆಯಿತು, ಪೆನ್ನಲ್ಲಿ ಬಂತು, ಚಕ ಚಕ ಅಂತ ಬರೀತಾನೆ. ನಾನು ಅಂತ ಯಾವಾಗ ಬಂತು? ನಾವು ಏನೂ ಮಾಡಲಿಕ್ಕಾಗೋದಿಲ್ಲ. ನಾನಲ್ಲ ಅಂತ ಯಾವಾಗ ಚಿಂತನೆ ಬಂತು? ಎಲ್ಲವೂ ಮಾಡಲಿಕ್ಕಾಗತ್ತೆ. ಅದಕ್ಕೆ ದಶರಥ ನಾನು ಉದಾಹರಣೆಯಾಗಿ ರಾಮಾಯಣ ಕೊಟ್ಟಿತು. ರಾಮಾಯಣದ ಪಂಚಾಂಗ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅಂದರೆ ಎಲ್ಲವೂ ಭಗವದಧೀನ, ದೇವರಿಲ್ಲದೆ ಏನೂ ಆಗುವುದಿಲ್ಲ. ಯಾಗ ಮಾಡಿದ. ಯಾಗ ಅಂದರೆ ಹೇಗಿರಬೇಕು ನೋಡಿ, ನಮ್ಮಲ್ಲಿ ವೇಸ್ಟ್ ಅಂತ ಹೇಳ್ತಾರೆ, ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ದಶರಥನ ಹತ್ರ ಕೇಳಿ, ಯಾಗ ಮಾಡಿದ್ದೇನೆ, ಮಾಡಿದ್ದಲ್ಲ, ನನ್ನೊಳಗೆ ಕೂತು ದೇವರು ಯಾಗವನ್ನು ಮಾಡಿಸಿದ, ಮಾಡಿಸಿ
ಯಜ್ಞನಾರಾಯಣ ಪ್ರಸನ್ನನಾದ, ಪ್ರಸಾದವನ್ನು ಕೊಟ್ಟ, ಅದನ್ನು ಸ್ವೀಕಾರ ಮಾಡಿದರು. ಮಹಿಷಿಯರು ಮೂರು ಜನ ಗರ್ಭಿಣಿಯಾದರು, ಮೂರು ಜನ ಹೆಣ್ಮಕ್ಕಳಲ್ಲಿ ನಾಲ್ಕು ಮಕ್ಕಳನ್ನು ಪಡೆದ. ದಶರಥ ಕೇಳಿದ್ದು ವಂಶಕರನಾದ ಒಂದು ಮಗ ಬೇಕು ಅಂತ ಕೇಳಿದ್ದು. ದೇವರು ಕೊಟ್ಟದ್ದು ಡಬ್ಬಲ್ ಅಲ್ಲ, ಡಬ್ಬಲ್ ಡಬ್ಬಲ್ ಕೊಟ್ಟ. ದೇವರು ಕೊಡ್ತಾನೆ, ಒಂದು ಎರಡು ಅಲ್ಲ. ಮನುಷ್ಯ ಮನೆಗೆ ಯಾರಾದರೂ ಬರ್ತಾರೆ ಅಂತ ಇಟ್ಕೊಳ್ಳಿ, ಬಂದರೆ ನೀವು ಕೇಳೋದುಂಟು. ಏನು ಕೇಳ್ತೀರಿ ನೀವು? ಒಂದು ಅರ್ಧ ಕಪ್ ಕಾಫಿ ಕೊಡ್ಲಾ, ಬಾಯಲ್ಲಿ ತಪ್ಪಿ ಹೋಗಿ ಒಂದು ಗ್ಲಾಸ್ ಅಂತ ಹೇಳೋದಿಲ್ಲ, ಅರ್ಧ ಕಪ್ ಕೊಡ್ಲಾ. ನಾವು ಕೊಟ್ಟರೆ ಅರ್ಧ 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 ಕೊಡೋದ್ರಿ. ಫುಲ್ಲು ಕೊಡ್ತಾನೆ ಅಂದರೆ, ಡಬ್ಬಲು ಕೊಡ್ತಾನೆ ಅಂದರೆ, ಡಬ್ಬಲ್ ಡಬ್ಬಲ್ ಕೊಡ್ತಾನೆ ಅಂದರೆ ಒಬ್ಬರು ಮಾತ್ರ, ಆ ದೇವರು ಮಾತ್ರ ಕೊಡಬಲ್ಲ ಹೊರತು ಇನ್ನು ಯಾರೂ ಕೊಡೋವರಲ್ಲ. ನಾಲ್ಕು ಮಕ್ಕಳನ್ನು ಕೊಟ್ಟ, ದೇವರಂತ ಮಕ್ಕಳನ್ನು ಕೊಟ್ರಿ. ರಾಮಾಯಣ ಹೇಳ್ತದೆ ದೇವರೇ ದರೆಗಿಳಿದು ಬಂದರು, ನಾಲ್ಕು ರೂಪದಿಂದ ದರೆಗಿಳಿದು ಬಂದರು ಅಂತ ಹೇಳ್ತಾರೆ. ಅಂದರೆ ಯಾಗದಲ್ಲಿ ಪ್ರಸನ್ನನಾದ ಭಗವಂತ ಮಕ್ಕಳನ್ನು ದಶರಥನಿಗೆ ಕೊಟ್ಟ, ರಾಮದೇವರು ದರೆಗಿಳಿದು ಬಂದರು. ನೋಡಿ, ರಾಮ ರಾಮೋ ರಾಮ ಬಾಲಕಾಂಡದ ಕತೆ ರಾಮ ಅಂತ. ರಾಮ ಅಂದರೆ ಏನು? ರಾಮ ರಾ ಅಂದರೆ ರಹ ಅಗ್ನೌ, ಒಂದು ಕೋಶ ಹೇಳುತ್ತೆ, ರಾ ಅಂದರೆ ಅಗ್ನಿ ಅಂತ ಅರ್ಥ. ಆದ್ದರಿಂದಲೇ ನೋಡಿ, ಅಗ್ನಿಬೀಜವನ್ನು ಹೇಳುವಾಗ ರಂ ಅಂತ ಹೇಳುತ್ತೇವೆ. ಅಂದರೆ ರಂ ಎಂಬುದು ಅಗ್ನಿಬೀಜ, ರಾ ಎಂಬುದು ಅಗ್ನಿಯನ್ನು ಹೇಳುವಂತಹ ಶಬ್ದ. ರಾ ಅಂದರೆ ಅಗ್ನಿಯಲ್ಲಿ, ರೇ ಅಂದರೆ ಅಗ್ನಿಯಲ್ಲಿ, ಆಮ ಆಮೀಯತೆ ನಿರ್ಮೀಯತೆ ಆತ್ಮಾನಂ ಇತಿ ಆಮಹ ಅಂದರೆ ಅಗ್ನಿಯಲ್ಲಿ ತನ್ನನ್ನು ನಿರ್ಮಾಣ ಮಾಡಿದವ. ರಾ ಅಂದರೆ ಅಗ್ನಿಯಲ್ಲಿ ಭಗವಂತ ಆ ನಿರ್ಮೀಯತೆ ತನ್ನನ್ನು ನಿರ್ಮಾಣ ಮಾಡಿಕೊಂಡ, ಭಗವಂತ ವ್ಯಕ್ತನಾದ, ಹಾಗಾಗಿ ರಾಮ. ಯಾರು ಅಗ್ನಿಯ ಮಾಧ್ಯಮದಲ್ಲಿ ಭೂಮಿಯಲ್ಲಿ ಕಾಣಿಸಿಕೊಂಡ ಅವನು ರಾಮ. ಅಂದರೆ ದೇವರು ಹೇಗೆ ಬರ್ತಾನೆ ಅಂದರೆ, ಅಗ್ನಿಯ ಮಾಧ್ಯಮದಲ್ಲಿ ಭಗವಂತನೇ ಪ್ರಸಾದವನ್ನು ಕೊಟ್ಟು ದಶರಥನ ಹೊಟ್ಟೆಯೊಳಗೆ ಪ್ರವೇಶ ಮಾಡಿ ಮೂರು ಹೆಣ್ಮಕ್ಕಳಲ್ಲಿ ಮಹಿಷಿಯರಲ್ಲಿ ಭಗವಂತ ಕಾಣಿಸಿಕೊಂಡ, ಅದಕ್ಕೆ ರಾಮ ಅಂತ ಆ ರಾಮಾಯಣ ಬಾಲಕಾಂಡ ಅದನ್ನು ಸಂಗ್ರಹ ಮಾಡಿತು. ರಾ ಅಂದರೆ ಅಗ್ನಿಯಲ್ಲಿ, ಆಮ ತನ್ನನ್ನು ಅಭಿವ್ಯಕ್ತಿಗೊಳಿಸಿದ ಶಕ್ತಿ, ಅದು ರಾಮ ಅಂತ ಬಾಲಕಾಂಡದ ಆರಂಭದ ಯಜ್ಞದ ಮೂಲಕ ದರೆಗಿಳಿದು ಬಂದ ಅನ್ನುವ ಕಥೆಯನ್ನು ಸಂಗ್ರಹಿಸಿತು. ದೇವರು ಹೇಗೆ ಬಂದ? ನಾಲ್ಕು ರೂಪದಿಂದ ಬಂದ ಅಂತ. ಅದು ಒಂದು ವ್ಯೂಹ ಭಗವಂತನದ್ದು. ಅದು ನಾಲ್ಕು ರೂಪಗಳು, ಸೃಷ್ಟಿಯ ಆದಿಯಲ್ಲಿ ಭಗವಂತ ಸ್ವೀಕಾರ ಮಾಡಿದ ನಾಲ್ಕು ರೂಪಗಳು. ಅದು ಪ್ರಪಂಚದ ಒಳಿತುಗೋಸ್ಕರನೇ ಸ್ವೀಕಾರ ಮಾಡಿದ್ದು. ಯಾವುದದು ರೂಪ? ನಾಲ್ಕು ರೂಪಗಳು: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ನಾಲ್ಕು ರೂಪಗಳು. ಅದರಲ್ಲಿ ವಾಸುದೇವ ರೂಪ, ಅದು ನಿಜ ಮುಕ್ತಿ ಪದ ಪ್ರದಾತ ಅಂತ ಹೇಳ್ತಾರೆ ನಮ್ಮ ಆಚಾರ್ಯರು. ಆ ವಾಸುದೇವ ರೂಪ ನಿಜ. ಯಾರು ಭಗವಂತನ ಭಕ್ತರಿರ್ತಾರೆ ಅವರಿಗೆ ಮುಕ್ತಿ, ಪ್ರಪಂಚದ ಸಮಸ್ಯೆಯಿಂದ ಬಿಡುಗಡೆಯನ್ನು ಕೊಡುವವ ಮಾಡುವವ ಅಂದರೆ ವಾಸುದೇವ. ಅಂದರೆ ತನ್ನ ಲೋಕದಲ್ಲಿ ಇಟ್ಟು ಅವನ ಎಲ್ಲ ದುಃಖ ದುಮ್ಮಾನಗಳಿಗೆ ತೆರೆ ಹಾಕಿದವ. ಲಿಂಗದೇಹ ಭಂಗದ ನಂತರ ತನ್ನ ಲೋಕವನ್ನೇ ಭಗವಂತ ಕರುಣಿಸಿದವ. ಆ ರೂಪಕ್ಕೆ ವಾಸುದೇವ ಅಂತ ಕರೀತಾರೆ. ಆ ವಾಸುದೇವನೇ ರಾಮನಾಗಿ ದರೆಗಿಳಿದು ಬಂದ, ಅದನ್ನು ರಾಮಾಯಣ ಹೇಳ್ತದೆ. ವಾಸುದೇವ ನಾಲ್ಕು ರೂಪದಲ್ಲಿ ಒಂದು ರೂಪ ವಾಸುದೇವ, ಅದು ರಾಮನಾಗಿ ಕೌಸಲ್ಯೆಯಲ್ಲಿ ಭಗವಂತ ಕಾಣಿಸಿಕೊಂಡ. ಅದು ಹೌದು ನೋಡಿ, ವಾಸುದೇವನೇ ರಾಮದೇವರಾಗಿ ಬಂದದ್ದು. ಅಂದರೆ ವಾಸುದೇವ ಅಂದರೆ ಯಾರು? ತನ್ನವರಿಗೆ ಮೋಕ್ಷ ಕೊಡುವವ. ನಾವು ಸಿಟ್ಟು ಬಂದರೆ ಮೋಕ್ಷ ಮಾಡ್ತೇವೆ, ಕಪಾಲ ಮೋಕ್ಷ ಅಷ್ಟೇ, ಮತ್ತೆ ನಮ್ಮದೇ ಕಪಾಲ ಮೋಕ್ಷ ಆಗುತ್ತೆ, ಅದು ಬೇರೆ ಬಿಡಿ. ಆದರೆ ದೇವರು ಮೋಕ್ಷ ಅಂದರೆ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಮಾಡುವವ. ದೇವರು ಏನು ಮಾಡಿದ ಗೊತ್ತಾ? 13,000 ವರ್ಷ ರಾಜ್ಯಭಾರವನ್ನು ಮಾಡಿದ, ಮಾಡಿ ಕೊನೆಗೆ ಭೂಮಿಯನ್ನು ಬಿಡಬೇಕು. ದೇವರು ಗುಟ್ಟಾಗಿ ಭೂಮಿಯನ್ನು ಬಿಡಲಿಲ್ಲ ಅಂತ. ನಮ್ದೆಲ್ಲ ಏನಿದ್ರೂ ಹಾಗೇನೆ, ಎಲ್ಲ ಮಾತಾಡ್ತೇವೆ ಮಾತಾಡ್ತೇವೆ ಮಾತಾಡ್ತೇವೆ, ಎಲೆ ಹಾಕುವ ತನಕ, ಎಲೆ ಹಾಕಿದ ಮೇಲೆ ಟಾಟಾ ಬೈ ಬೈ, ನಿಮ್ಮಷ್ಟಕ್ಕೆ ನೀವು, ನನ್ನಷ್ಟಕ್ಕೆ ನಾನು, ಹೋಗಿ ಊಟ ಮಾಡಿ ಬರ್ತೇವೆ ಗುಟ್ಟಲ್ಲಿ. ದೇವರದ್ದು ಕ್ರಮ ಹಾಗಲ್ಲ. ಎಲ್ಲ ರಾಜ್ಯಭಾರ ಮಾಡಿದ, ಎಲ್ಲ ಡಂಗುರ ಸಾರಿದ ಮಾಡಿದ, ಡಂಗುರ ಸಾರಿದ ಅಂತೆ. ಸಮಾಜಾತ ಸಮಾಜಾತ ಏ ಮೋಕ್ಷ ಪದೇಚ್ಛವಾಹ ಅಂತ ಡಂಗುರ ಸಾರಿ ತನ್ನೊಟ್ಟಿಗೆ ಎಲ್ಲ ಬನ್ನಿ ಅಂತ ಕರೆದು ಗುಟ್ಟಲ್ಲಿ ಅಲ್ಲ, ಮತ್ತೆ ಅದಕ್ಕೆ ರಾಮದೇವರು ಅಂತ ಹೇಳೋದು. ಎಲ್ಲ ಕಡೆ ಬೀದಿ ಬೀದಿಯಲ್ಲಿ ಓಣಿ ಓಣಿಯಲ್ಲಿ ಡಂಗುರ ಸಾರಿ ಯಾರಿಗೆ ಮೋಕ್ಷ ಬೇಕು ನನ್ನೊಟ್ಟಿಗೆ ಬನ್ನಿ ಅಂತ ಕರ್ಕೊಂಡು ಹೋದ. ತೃಣ ಖಗಾಹ ಮೃಗಾಹ ತೃಣಾದಯ
ಪಿಪೀಲಿಕಾಶ್ಚ ಗರ್ಧಬಾಹ. ಯಾರು ಉತ್ತಮ ಜೀವರಾಶಿಗಳಿದ್ದರು ಅವರೆಲ್ಲ ರಾಮದೇವರ ಬೆನ್ನ ಹಿಂದೆ ಹೆಜ್ಜೆ ಹಾಕಿದ್ರಂತೆ. ಎಷ್ಟು ಆಶ್ಚರ್ಯ ಅಲ್ವಾ, ರಾಮದೇವರ ಹೆಜ್ಜೆಗೆ ಪಿಪೀಲಿಕ ಇರುವೆಗಳು ಹೆಜ್ಜೆ ಹಾಕಿದವು. ಅದಕ್ಕಿಂತಲೂ ಜಾಸ್ತಿ ತೃಣಾದಯ, ಈ ಹುಲ್ಲುಗಳು, ತೃಣಜೀವರಾಶಿಗಳು, ಅದು ರಾಮದೇವರ ಬೆನ್ನ ಹಿಂದೆ ಹೋಯಿತು ಅಂತ. ಇದು ಆಶ್ಚರ್ಯ ನೋಡಿ. ಹುಲ್ಲು ನಿಧಾನ ಇವತ್ತು ಇಲ್ಲಿತ್ತು, ನಾಳೆ ಇಲ್ಲಿಗೆ, ನಾಳೆ ರಾಮದೇವರ ಆ ಸ್ಪೀಡಿಗೆ ಹೆಜ್ಜೆ ಹಾಕಿತು ಅಂತಂದರೆ ಆ ರಾಮದೇವರ ವೈಭವ, ವೈಶಿಷ್ಟ್ಯ, ತಾಕತ್ತು ಅದೆಷ್ಟು ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಹೀಗೆ ಎಲ್ಲರೂ ರಾಮದೇವರ ಬೆನ್ನ ಹಿಂದೆ ಹೋದರು, ರಾಮದೇವರು ಕರ್ಕೊಂಡು ಹೋದರು ವೈಕುಂಠಕ್ಕೆ. ವಾಸುದೇವ ಹೇಗೆ ಮೋಕ್ಷ ಪ್ರದಾತ, ನಾನು ರಾಮರೂಪದಿಂದ ಮುಕ್ತಿ ಪ್ರದಾತ. ಎಲ್ಲ ಹೋದ್ರಿ ಆವಾಗ, ಹೋಗದೆ ಉಳಿದದ್ದು ನಾವು ಮಾತ್ರ. ಮತ್ತೆ ರಾಮದೇವರನ್ನು ಕರೀಬೇಕು, ರಾಮದೇವರೇ ಬನ್ನಿ ರಾಮನವಮಿ ಅಂತ ಬಂದು ನಮ್ಮನ್ನು ಕೈ ಹಿಡಿದು ಎಳ್ಕೊಂಡು ಹೋಗಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ನಮ್ಮನ್ನು ಕರ್ಕೊಂಡು ಹೋಗುವ ದೇವರು ರಾಮದೇವ. ಇಲ್ಲಿದ್ದರೂ ಆನಂದವನ್ನು ಕೊಡುವ ದೇವರು ರಾಮದೇವರು. ವಾಸುದೇವ, ವಾಸುದೇವ ನಿಜಮುಕ್ತಿ ಪದಪ್ರದಾತ ಅಂತ, ಅದು ವಾಸುದೇವ ರೂಪ ಅಂತ. ರಾಮ ಎಂಬಲ್ಲಿ ನಾಲ್ಕು ಅಕ್ಷರ, ನಾಲ್ಕು ವಿಭಾಗ ಮಾಡಿ, ರ ಆ ಮ ಆ, ನಾಲ್ಕು ಅಕ್ಷರ ಅಂತ. ಇದು ಭಗವಂತನ ನಾಲ್ಕು ರೂಪಗಳನ್ನು ಹೇಳ್ತದೆ. ಒಂದು ರ ಅಂದರೆ ವಾಸುದೇವ, ಆ ಅಂದರೆ ಸಂಕರ್ಷಣ, ಮ ಅಂದರೆ ಪ್ರದ್ಯುಮ್ನ, ಮತ್ತೆ ಆ ಅಂದರೆ ಅನಿರುದ್ಧ. ಭಗವಂತನ ನಾಲ್ಕು ರೂಪಗಳನ್ನು ರ ಆ ಮ ಆ ನಾಲ್ಕು ಶಬ್ದಗಳು ನಮಗೆ ವಿವರಿಸ್ತವೆ. ಮೊದಲನೇದು ರ. ರ ಅಂದರೆ ಏನು, ಮೋಕ್ಷವನ್ನು ಕೊಡೋದಕ್ಕ ವಾಸುದೇವ ಅಂತ ಅರ್ಥ. ರಮಯತೀತಿ ರಹ ರಮುಕ್ರೀಡಾಯಾಮ್, ರತಿಯನ್ನು ಕೊಡುವವ, ಆನಂದವನ್ನು ಕೊಡುವವ, ಸ್ವರೂಪಭೂತವಾದ ಆನಂದವನ್ನು ಉಣಿಸುವವ, ಅದು ರ. ಮುಂದೆ ನಾವು ನೋಡ್ತೇವೆ, ನಾವು ರಾಮದೇವರು ಹೇಗೆ ಆನಂದವನ್ನು ಕೊಡ್ತಾರೆ ಅಂತ. ಕರ್ಕೊಂಡು ಹೋದಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆನೇ ಭಗವಂತ ಆನಂದವನ್ನು ಉಣಿಸಿದವ. ರ ಅಂದರೆ ವಾಸುದೇವ, ಕೌಸಲ್ಯೆಯಲ್ಲಿ ರಾಮನಾಗಿ ವಾಸುದೇವ ಅವತರಿಸಿದ ಅಂತ. ಎರಡನೇದು ಆ. ಆ ಅಂದರೆ ಸಂಕರ್ಷಣ ಶಕ್ತಿ, ಸಂಕರ್ಷಣ ಅದು ಎರಡನೇ ರೂಪ. ಅದು ಏನು ಮಾಡ್ತದೆ ಅಂತಂದರೆ, ಸಂಕರ್ಷಣ ಅದು ಸಂಹಾರ ಕಾರಣ ವಪುಹು ಅಂತ ಆಚಾರ್ಯರು ಹೇಳ್ತಾರೆ. ಸಂಹಾರ ದೇವತೆ ಸಂಕರ್ಷಣ, ಎಲ್ಲರನ್ನೂ ಕೂಡ ಸಂಹಾರ ಮಾಡುವವ ಅಂತ. ರ ಆ ಅಂದರೆ ಅತ್ತಿ ಇತಿ ಅಹ ಅಂತ, ಎಲ್ಲವನ್ನೂ ಅದನೇ ಮಾಡುವವ, ಎಲ್ಲವನ್ನೂ ಮುಗಿಸುವವ, ತಿನ್ನುವವ ಅಂದರೆ ಸಂಹಾರ ಕಾರಣನಾದ ಸಂಕರ್ಷಣ ರೂಪವನ್ನು ಆ ಎಂಬುದರಿಂದ ಇಲ್ಲಿ ಹೇಳಿದ್ದಾರೆ. ಮ ಅಂದರೆ ಪ್ರದ್ಯುಮ್ನನ್ನು ಹೇಳುವ ಶಬ್ದ, ಮ ಅಂದರೆ ಸಂಪತ್ತು. ಪ್ರದ್ಯುಮ್ನ ಅಂದರೆ ಏನು, ಆಚಾರ್ಯರು ಹೇಳ್ತಾರೆ, ಪ್ರಕೃಷ್ಟಂ ದ್ಯುಮ್ನಂ ಯಸ್ಯ ಯಸ್ಮಾದ್ವ ಅಂದರೆ ಒಳ್ಳೆಯ ದ್ಯುಮ್ನ, ದ್ಯುಮ್ನ ಅಂದರೆ ಸಂಪತ್ತು, ಪ್ರದ್ಯುಮ್ನ ಅಂದರೆ ಸಂಪತ್ತನ್ನು ಕೊಡುವವ ಅಂತ. ಪ್ರದ್ಯುಮ್ನ ಕೆಲಸ ಏನು ಗೊತ್ತೋ, ಸಸೃಷ್ಟಿ ಹೇತೋ ಪ್ರದ್ಯುಮ್ನತಾಮುಪಗತಃ, ಸೃಷ್ಟಿಗೋಸ್ಕರ ಭಗವಂತ ಪ್ರದ್ಯುಮ್ನ ರೂಪವನ್ನು ಸ್ವೀಕಾರ ಮಾಡಿದ ಅಂತ. ಸೃಷ್ಟಿ ಅಂದರೆ ಏನು ಹೇಳಿ, ಇನ್ವೆಸ್ಟ್ಮೆಂಟ್ ಭಗವಂತನದ್ದು. ಏನಂದರೆ ಈ ದೇಹಕ್ಕೆ ಎಂಥ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಭಗವಂತ ಅಂತಂದರೆ ಈ ದೇಹ ಆಗಬೇಕು ಅಂತ. ನೋಡಿ, ಒಂದು ಮಾತಂತೂ ಸತ್ಯ, ನಾವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಅಲ್ವಾ, ಒಂದು ಗಾಡಿ ತಗೊಳ್ತೇವೆ, ಲಕ್ಷಗಟ್ಟಲೆ ನಾವು ಖರ್ಚು ಮಾಡ್ತೇವೆ ಅಲ್ವಾ. ನಾವು ಎಷ್ಟು ನಿರೀಕ್ಷೆ ಮಾಡ್ತೇವೆ ರೀ, ಎಷ್ಟು ವರ್ಷ ನಿರೀಕ್ಷೆ ಮಾಡ್ತೇವೆ, ಎರಡು ವರ್ಷ ಬಂತು ಅಂದರೆ ಏನು ರೀ ನನ್ನ ಗಾಡಿ ಎರಡು ವರ್ಷ ಬಂತು ಅಂತ, ಎರಡು ವರ್ಷ ಆಯಿತು ಇನ್ನು ಎಕ್ಸ್ಚೇಂಜಿಗೆ ಶುರು ಮಾಡ್ತೇವೆ, ಮತ್ತು ನಾಲ್ಕು ಅಂದರೆ ತುಳಸಿದಲ್ಲಿ ಹಾಕಿಯೇ ಕೊಡ್ತೇವೆ, ಕೃಷ್ಣಾರ್ಪಣ ಇಟ್ಕೊಂಡು ಹೋಗು ಅಂತ. ನಮ್ಮದು ಏನು ಇನ್ವೆಸ್ಟ್ಮೆಂಟ್ ಇದ್ದರೂ ಎರಡು ವರ್ಷ, ಮೂರು ವರ್ಷ, ನಾಲ್ಕು ವರ್ಷ, ಐದು ವರ್ಷ ಅಷ್ಟೇ ಅಲ್ವಾ, ಆಮೇಲೆ ನಾವು ನೋಡಬೇಕಾದ್ರೆ ಮ್ಯೂಸಿಯಮ್ಮಿಗೆ ಹೋಗಬೇಕು. ನಮ್ಮ ಪ್ರದ್ಯುಮ್ನ ಇನ್ವೆಸ್ಟ್ಮೆಂಟ್ ಎಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತಂದರೆ, ಕನಿಷ್ಠ ಪಕ್ಷ ಪ್ರದ್ಯುಮ್ನ ಕೊಟ್ಟ ಈ ಶರೀರ ನೂರು ವರ್ಷ ಬಾಳುವ ಇನ್ವೆಸ್ಟ್ಮೆಂಟ್ ಒಬ್ಬಂದೇ ಆ ಪ್ರದ್ಯುಮ್ನಂದು ಮಾತ್ರ. ಅದಕ್ಕೆ ಅವನಿಗೆ ಏನು ಹೆಸರು ಅಂದರೆ ಪ್ರಕೃಷ್ಟಂ ದ್ಯುಮ್ನಂ ಯಸ್ಯ ಅಂತ. ನೂರು ವರ್ಷದ ಸಂಪತ್ತನ್ನು, ದ್ಯುಮ್ನವನ್ನು, ಐಶ್ವರ್ಯವನ್ನು ಕೊಡುವವ. ಈ ನೂರು ವರ್ಷ ಅಂದರೆ ಹೇಗೆ ಗೊತ್ತಾ, ಒಂದು ಗಾಡಿ ತಗೊಳ್ತೀರಿ ಅಂತ ಇಟ್ಕೊಳ್ಳಿ, ನೀವು ಎಷ್ಟೋ ಲಕ್ಷ ಕೊಟ್ಟು ಗಾಡಿ ತಗೊಳ್ತೀರಿ, ಗಾಡಿ ತಗೊಂಡ್ರೆ ನೀವು ಹೇಳ್ತೀರಿ ರೀ ಒಂದು ವರ್ಷ ಆಯ್ತು ರೀ ನಮ್ಮ ಗಾಡಿ ಡಬ್ಬಲ್ ಆಯಿತು ಅಂತ ಯಾರಾದರೂ ಹೇಳ್ತೀರಾ? ಗಾಡಿ ನೀವು ತಗೊಳ್ಳುವಾಗ ಎಷ್ಟು ಸ್ಕ್ವೇರ್ ಫೀಟ್ ಇತ್ತು ಅಷ್ಟೇ ಸ್ಕ್ವೇರ್ ಫೀಟ್ ಹೊರತು ಡಬ್ಬಲ್ ಸ್ಕ್ವೇರ್ ಫೀಟ್ ಆಗುವುದಿಲ್ಲ. ನಮ್ಮ ಮಗು ನಿನ್ನೆ ಇಷ್ಟು ಉದ್ದ ಇತ್ತು ರೀ, ಈ ವರ್ಷ ನೋಡ್ತೇವೆ ಇಷ್ಟು ಉದ್ದ ಆಯ್ತು ರೀ, ನಾಳೆ ನೋಡ್ತೇವೆ ಆಕಾಶ ಮುಟ್ಲಿಕ್ಕೆ ಇಷ್ಟೇ ಇರುವುದು. ಇದು ಬೆಳೆಯಿತು ನೋಡಿ. ಈ ಬೆಳೆಯುವ ಗಾಡಿ ಕೊಡುವವ ಇದ್ದರೆ ಒಬ್ಬನೇ ಮಾತ್ರ, ಆ ಪ್ರದ್ಯುಮ್ನ ಮಾತ್ರ ದಿನ ದಿನಕ್ಕೆ ಬೆಳೆಯುವ ಗಾಡಿಯನ್ನು ಕೊಡ್ತಾನೆ ರೀ. ಪ್ರಕೃಷ್ಟಂ ದ್ಯುಮ್ನಂ ಯಸ್ಯ ಅಂತ, ಅವನ ದ್ಯುಮ್ನ, ಅವನ ಸಂಪತ್ತು, ಅವನ ಐಶ್ವರ್ಯ ಅದು ಪ್ರಕೃಷ್ಟವಾದ್ದು, ಅಪ್ರಕೃಷ್ಟವಾದ್ದಲ್ಲ. ಅದು ಎಷ್ಟು ಬೆಳೆಸಬಹುದು ಅಂತಂದರೆ ಬರೀ ಉದ್ದಾಗಲಕ್ಕಲ್ಲ,
ವೈಕುಂಠದ ತನಕ ಹೋಗುವ ಸಾಧನೆ ಮಾಡಿಸುವಷ್ಟರ ಮಟ್ಟಿಗೆ ಬೆಳೆಸುವ ಈ ದ್ಯುಮ್ನವನ್ನು ಕೊಟ್ಟವ ಪ್ರದ್ಯುಮ್ನ. ಕೊನೆಯವ ಅನಿರುದ್ಧ. ಅವನಿರುದ್ಧ ಅವನು ರಕ್ಷಣೆ ಮಾಡಲಿಕ್ಕೆ ಇರತಕ್ಕ ದೇವರು ನೋಡಿ. ರಕ್ಷಣೆ ಮಾಡುವವನ ಜವಾಬ್ದಾರಿ ತುಂಬ ಇರ್ತದೆ ಅಲ್ವಾ? ನೀವನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ವ್ಯವಸ್ಥೆ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಇನ್ನೊಬ್ಬ ಸಂಹಾರ ಮಾಡುವ ಬಂದು ಕೊಲ್ಲಿಕ್ಕೆ ಬಂದರೆ ಈ ರಕ್ಷಣೆ ಮಾಡುವವ ಹೇಗೆ ರಕ್ಷಣೆ ಮಾಡಬೇಕು? ಕಷ್ಟದ ಕೆಲಸ ನೋಡಿ. ಅಂದರೆ ಆ ರಕ್ಷಣೆ ಮಾಡುವವನಿಗೆ ಫುಲ್ ಅವನಿಗೆ ಸಪೋರ್ಟ್ ಮಾಡಬೇಕಾಗ್ತದೆ. ಅಂದರೆ ತಾಕತ್ತು ತುಂಬ ಇರಬೇಕಾಗ್ತದೆ. ಅವನನ್ನು ತಡೆಯುವವರು ಯಾರೂ ಇರಬಾರದು. ಆವಾಗ ಮಾತ್ರ ರಕ್ಷಣೆ ಮಾಡಲಿಕ್ಕಾಗ್ತದೆ. ನಮಗೆಲ್ಲ ಗೊತ್ತು, ತಮಿಳ್ನಾಡಿನವರಿಗೆ ತುಂಬ ಗೊತ್ತು. ಇಲ್ಲಿ ಅಮ್ಮ ಆಚೆ ಈಚೆ ಹೋಗ್ತಾರೆ ಅಂದರೆ ಎಷ್ಟು ಗಾಡಿಗಳು, ಎಷ್ಟು ಬಾ 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 ಅಂದರೆ ಅವರನ್ನು ಯಾರು ತಡೆಯುವವರು ಇಲ್ಲವೇ ಇಲ್ಲ. ನಿರುದ್ಧ ನಭವತೀತಿ ಅನಿರುದ್ಧ ಅಂದರೆ ಯಾರು ರಕ್ಷಣೆ ಮಾಡ್ತಾರೆ ಅವರನ್ನು ನಿರೋಧ ಮಾಡುವವರು ಯಾರು ಇರಬಾರ್ದು, ತಡೆಯುವವರು ಯಾರೂ ಇರಬಾರ್ದು. ಆವಾಗ ರಕ್ಷಣೆ ಮಾಡಲಿಕ್ಕಾಗುತ್ತೆ. ನಮ್ಮ ದೇವರನ್ನು ತಡೆಯುವವರು ಯಾರು ರೀ? ನಿರುದ್ಧ ಏನಕೇನಾಪಿ ನಿರುದ್ಧ ನಭವತಿ ಇದು ಅನಿರುದ್ಧ. ಅವನನ್ನು ತಡೆಯುವವರು ಯಾರೂ ಇಲ್ಲ. ಹಾಗಾಗಿ ಅವರು ರಕ್ಷಣೆ ಮಾಡುವ ಜವಾಬ್ದಾರಿ ಅನಿರುದ್ಧನದ್ದು ಅಂತ. ಹೀಗೆ ಭಗವಂತ ನಾಲ್ಕು ರೂಪದಿಂದ ಧರೆಗಿಳಿದು ಬರ್ತಾನೆ. ವಾಸುದೇವನಾಗಿ, ಸಂಕರ್ಷಣನಾಗಿ, ಪ್ರದ್ಯುಮ್ನಾಗಿ, ಅನಿರುದ್ಧನಾಗಿ. ವಾಸುದೇವನಾಗಿ, ರಾಮನಾಗಿ, ನೇರ ಸಾಕ್ಷಾತ್ ಅವತಾರನಾಗಿ, ಅತ್ಯಂತ ಅಭಿನ್ನನಾದ ಅವತಾರನಾಗಿ ರಾಮದೇವರು ಕೌಸಲ್ಯೆಯಲ್ಲಿ ಕಾಣಿಸ್ತಾರೆ. ಆ ಸಂಕರ್ಷಣ ಲಕ್ಷ್ಮಣದೇವರಲ್ಲಿ ಆವಿಷ್ಟನಾಗ್ತಾನೆ. ಶೇಷನಾಗಿ ಬಂದ ಲಕ್ಷ್ಮಣನಲ್ಲಿ ಸಂಕರ್ಷಣನ ವಿಶೇಷವಾದ ಸನ್ನಿಧಾನ. ಭರತನಲ್ಲಿ ಪ್ರದ್ಯುಮ್ನ ಸನ್ನಿಧಾನ, ಪ್ರದ್ಯುಮ್ನ ರೂಪಿಯಾದ ಭಗವಂತನ ವಿಶೇಷವಾದ ಸನ್ನಿಧಾನ. ಚಕ್ರಾಭಿಮಾನಿ ಅವನು ಕೊನೆಯವ ಶತ್ರುಘ್ನ, ಅವನಲ್ಲಿ ಅನಿರುದ್ಧನ ಸನ್ನಿಧಾನ. ಅವನಲ್ಲಿ ಅವನು ಕಾಮನ ಪುತ್ರನಾದ ಅನಿರುದ್ಧನ ಅವತಾರ. ಹೀಗೆ ನಾಲ್ಕು ರೂಪಗಳು ಧರೆಗಿಳಿದು ಬಂತು. ಅದನ್ನು ರಾಮ ಎಂಬ ಶಬ್ದದಿಂದ ಹೇಳಿದ್ದಾರೆ. ರಾ ಅಂದರೆ ವಾಸುದೇವ, ಆ ಅಂದರೆ ಸಂಕರ್ಷಣ, ಮಾ ಅಂದರೆ ಪ್ರದ್ಯುಮ್ನ, ಮತ್ತೆ ಆ ಅಂದರೆ ಅನಿರುದ್ಧ. ಭಗವಂತನ ನಾಲ್ಕು ರೂಪಗಳು, ವ್ಯೂಹಗಳು ಇಲ್ಲಿ ತುಂಬಿಕೊಂಡಿವೆ ಅಂತ. ರಾಮಚಂದ್ರ ಕೌಸಲ್ಯೆಯ ಮಗನಾಗಿ ಬಂದ, ಸುಮಿತ್ರೆಯ ಮಗನಾಗಿ ಲಕ್ಷ್ಮಣ ಶತ್ರುಘ್ನರು ಬರ್ತಾರೆ, ಕೈಕೇಯಿಯ ಮಗನಾಗಿ ಭರತ ಬರ್ತಾನೆ. ಹಾಗಾಗಿ ರಾಮ ಅಂದರೆ ರಾಮ ಅಂದರೆ ರಾಮಾಯ ಅಯಂ ರಾಮ. ರಾಮ ಅಂದರೆ ಸಂಸ್ಕೃತದಲ್ಲಿ ಸುಂದರಿಗೆ ಹೆಸರು, ಹೆಣ್ಮಗಳಿಗೆ ರಾಮ ಅಂತ ಹೆಸರು. ಸುಂದರಿ, ರಮಣಿ, ರಾಮ ಅಂತ ಕರೀತಾರೆ. ರಾಮ ಅಂದರೆ ರಾಮಾಯ ಸಂಬಂಧಿ ರಾಮ, ರಾಮಾಯ ಅಯಂ ರಾಮ ಅಂದರೆ ಕೌಸಲ್ಯೆಗೆ ಸಂಬಂಧಪಟ್ಟವ ರಾಮಚಂದ್ರ. ಅಂದರೆ ಕೌಸಲ್ಯೆಯಲ್ಲಿ ಭಗವಂತ ರಾಮನಾಗಿ ಕಾಣಿಸಿಕೊಂಡ ಅಂತ. ಅಗ್ನಿಯಿಂದ ಬಂದ ಭಗವಂತ ಕೌಸಲ್ಯೆಯಲ್ಲಿ, ಕೌಸಲ್ಯೆಯ ತಪಸ್ಸು, ಕೌಸಲ್ಯೆಯ ಸಾಧನೆ ಅದನ್ನು ಮೆಚ್ಚಿ ಭಗವಂತ ರಾಮನಾಗಿ ಭೂಮಿಯಲ್ಲಿ ಕಾಣಿಸಿಕೊಂಡ ಅಂತ. ರಾಮಾಯ ಅಯಂ ರಾಮ ಅಂತ. ಉಳಿದವರು ಕೈಕೇಯಿಯಿಂದ ಭರತ, ಸುಮಿತ್ರೆಯಿಂದ ರಾಮೆಯಿಂದ ಶತ್ರುಘ್ನ, ಮತ್ತೆ ಲಕ್ಷ್ಮಣನಾಗಿ ಭೂಮಿಯಲ್ಲಿ ಕಾಣಿಸಿಕೊಳ್ತಾರೆ. ರಾಮಚಂದ್ರ ವಿದ್ಯಾ ಪಾರಂಗತನಾಗ್ತಾನೆ. ವಿದ್ಯೆಯನ್ನು ಕೊಟ್ಟಿರ್ತಾರೆ, ಕ್ಷತ್ರಿಯೋಚಿತವಾದ ವಿದ್ಯೆಗಳನ್ನು. ದೇವರು ಸ್ವತಃ ಜ್ಞಾನಿ, ಆದರೂ ಲೋಕದ ದೃಷ್ಟಿಗೆ ಅನುಗುಣವಾಗಿ ಭಗವಂತ ವಿದ್ಯಾಭ್ಯಾಸವನ್ನು ಮಾಡಿದ. ಅಂದರೆ ಗೊತ್ತಿದೆ ಅಂತ ಅಹಂಭಾವ ತೋರಿಸಿಲ್ಲ. ಇದು ರಾಮನ ವೈಭವ. ಇದು ವಿಶ್ವಾಮಿತ್ರರು ಬರ್ತಾರೆ. ಇದೊಂದು ರೋಚಕವಾದ ಪ್ರಸಂಗ ರಾಮಾಯಣದಲ್ಲಿ. ದಶರಥ ಪ್ರೀತಿಯಿಂದ ರಾಮನನ್ನು ಯಾವಾಗಲೂ ಮುದ್ದಾಡಿಸ್ತಿದ್ದ. ಯಾವಾಗಲೂ ಹಾಗೆ ನೋಡಿ, ಮಕ್ಕಳು ಇಲ್ಲ 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 ಅಂತಾಗಿ ಕೊನೆಗೆ ಮಗು ಹುಟ್ಟಿತ್ತು ದಶರಥನಿಗೆ. ಹಾಗಾಗಿ ತುಂಬ ಇಷ್ಟ, ನಾಲ್ಕು ಮಂದಿ ಮಕ್ಕಳೂ ಇಷ್ಟ, ರಾಮ ಅಂದರೆ ತುಂಬ ಇಷ್ಟ. ನಾವೇ ನೋಡಲಿಲ್ಲ ರಾಮನನ್ನು, ರಾಮ ಅಂದರೆ ಇಷ್ಟಪಡ್ತೇವೆ, ದಶರಥ ಎಷ್ಟು ಇಷ್ಟಪಡಲಿಕ್ಕಿಲ್ಲ. ತುಂಬ ಇಷ್ಟಪಟ್ಟದ್ದು ರಾಮನನ್ನು. ರಾಮ ಮೊದಲಿಂದಲೂ ಅಷ್ಟೇ ಸುಂದರವಾದವ, ಅಂದರೆ ಎಲ್ಲ ಲಕ್ಷಣಗಳು ನೋಡುವ ಕಣ್ಣಿಗೆ ಕಾಣಿಸ್ತಿತ್ತು. ದಶರಥನಿಗೂ ತುಂಬ ಇಷ್ಟನಾದ ರಾಮಚಂದ್ರ. ಇದು ರಾಮಾಯಣ ಹೇಳುವ ಕ್ರಮ. ನಮ್ಮ ಸಂಸಾರ ಹೇಗಿರ್ತದೆ ಅಂತ, ಸಂಸಾರದಲ್ಲಿ ಕ್ರಮ ಹಾಗೇನೆ. ನದಿ ಇರ್ತದೆ ನೋಡಿ, ಹಾಗೆ ನದಿಯಲ್ಲಿ ನೀರು ಹೇಗಿರ್ತದೆ? ನದಿಯಲ್ಲಿ ನೀರು, ನಿಮಗೆ ಸಮುದ್ರ ನೋಡಿ ಅಭ್ಯಾಸ, ನದಿ ನೋಡಿ ಅಭ್ಯಾಸ ಇಲ್ಲ ಬಿಡಿ. ಸಮುದ್ರ ಯಾವಾಗಲೂ ಅಷ್ಟೇ, ಉಪ್ಪು ಉಪ್ಪು ನೀರು ಸಿಡಿಸ್ತಲೇ ಇರ್ತದೆ. ನದಿ ಹಾಗಲ್ಲ. ನದಿ ಅಂದರೆ ಮಳೆಗಾಲ ಬಂತು ಅಂದರೆ ತುಂಬಿ ತುಳುಕ್ತದೆ,
ಬೇಸಿಗೆ ಕಾಲ ಬಂದಂದರೆ ಬಿಕೋ ಅಂತದೆ, ಡಿಸೆಂಬರ್ ಜನವರಿ ಅಂದರೆ ಚೆನ್ನಾಗಿರ್ತದೆ ಅಂತ. ಅಂದರೆ ನದಿಯಲ್ಲಿ ಒಮ್ಮೆ ನೀರು ತುಂಬ ಇರ್ತದೆ, ಒಮ್ಮೆ ನೀರೇ ಇರುವುದಿಲ್ಲ, ಒಮ್ಮೆ ನೀರು ಚೂರು ಚಾರು ಎಲ್ಲ ಇರ್ತದೆ ಅದರಲ್ಲಿ. ನಮ್ಮ ನಮ್ಮ ಜೀವನ ನದಿಯೂ ಹಾಗೇನೇ ರೀ, ಒಮ್ಮೆ ಭಾರೀ ತುಂಬಿ ತುಳುಕಿರ್ತದೆ ಮಳೆ ತುಂಬ ಆಗಿದ್ರೆ, ಒಮ್ಮೆ ಎಂಥದೂ ಇಲ್ಲ ಬಿಕೋ ಅಂತ ಹೇಳ್ತೇವೆ, ಮತ್ತೊಂದು ಸಲ ಹಾಗೆ ಹೀಗೆ ಅಂತ. ನಮ್ಮ ಜೀವನ ನದಿಯೂ ಹೀಗೇನೆ ರೀ, ಒಮ್ಮೆ ನೋಡಿದರೆ ಮಳೆಗಾಲದ ನದಿಯೂ ಹಾಗೆ, ಏನು ಹಾರುವುದು, ಏನು ಚೀರಾಟ, ಏನು ಓಡುವುದು, ಏನು ಅಟ್ಟಹಾಸ, ಅಬ್ಬಬ್ಬ ದೇವರೇ ಗತಿ, ರಾಕ್ಷಸ ಆದರೂ ಆಗ್ಬಹುದು ನಾವಲ್ಲ. ಭಾರೀ ಹೇಗೆ ನದಿಯಲ್ಲಿ ಆ ಬೋರ್ಗರೆಯುವ ಆ ಪ್ರವಾಹದಲ್ಲಿ ಸಿಕ್ಕಿದವ ಹೋಗಬೇಕು, ಹಾಗೆ ಇಂಥ ಅಟ್ಟಹಾಸದಲ್ಲಿ ನಾವು ಒದ್ದಾಡುವುದುಂಟು. ಕೆಲಸಲು ಎಂಥದೂ ಇಲ್ಲರಿ, ಉಂಟಾದ ಕಾಲಕ್ಕೆ ಎಲ್ಲ ಉಂಟಲ್ಲ, ಯಾವಾಗಲೂ ಒಂದು ಸಲ ಕೊಡಿಸ್ತಾನೆ, ಒಂದ್ಸಲ ಏನೂ ಇಲ್ಲ ಅಂತ ಮಾಡ್ತಾನೆ, ಧರ್ಮಶಾಲೆಯಲ್ಲಿ ಮಲಗಿಸ್ತಾನೆ, ಅಂಥದ್ದು ನಮಗೆ ಬರ್ತದೆ. ಅವಾಗ ಏನು ಇಲ್ಲರಿ, ದೇವರು ಹೀಗೆ ಮಾಡಿದ್ರಿ, ದೇವರು ಹೀಗೆ ಮಾಡಿದ ಅಲ್ವಾ, ಕೊಟ್ಟಾಗ ದೇವರು ಮಾಡಿದ ಅಂತ ಹೇಳ್ತಾರಾ? ತಪ್ಪೇ ಹೋಗಿ ಹೇಳೋದಿಲ್ಲ, ನಂದು ನಂದು ನಂದು. ಅದಕ್ಕೆ ದೇವರು ಒಮ್ಮೊಮ್ಮೆ ಹೀಗೆ ಹೀಗೆ ಮಾಡ್ತಾ ಇರ್ತಾನೆ, ಮಾಡಿಸ್ತಾ ಇರ್ತಾನೆ. ದಶರಥನಿಗೂ ಹಾಗಾಯ್ತು ನೋಡಿ, ರಾಮಾಯಣ ಹೇಳ್ತದೆ, ದಶರಥನ ಕತೆ ಅಲ್ಲ, ನಮ್ಮದೇ ಕಥೆಯನ್ನೇ ಹೇಳೋದು. ದಶರಥನಿಗೆ ಭಾರೀ ಒಂದು ಕಾಲದಲ್ಲಿ ಭಾರೀ ದುಃಖ, ಮಕ್ಕಳೇ ಇಲ್ಲ ಅಂತ. ದೇವರು 4 ಮಕ್ಕಳು ಕೊಟ್ಟರು ನೋಡಿ, ಭಾರೀ ಖುಷಿ. ಏನು ಮೀಸೆ ತಿರುಗಿಸಿದ್ದೇ ತಿರುಗಿಸಿದ್ದು, ಭಾರೀ ಖುಷಿ ಅವನಿಗೆ. ಭಾರೀ ಆನಂದ ಅಂದರೆ ಭಾರೀ ಆನಂದ ಅವನಿಗೆ, ಮಕ್ಕಳನ್ನು ನೋಡೋದು ಆನಂದ ಪಡೋದೇ ಪಡುತ್ತೆ. ಸುಮಾರು 16 ವರ್ಷ 17 ವರ್ಷ ಆಗಿದೆ. ಊನ ಷೋಡಶ ವರ್ಷ ಅಂತ ಹೇಳ್ತಾರೆ ರಾಮಾಯಣದಲ್ಲಿ, 16 ತುಂಬುವ ಕಾಲ ಅಂತ. ಆಗ ವಿಶ್ವಾಮಿತ್ರರು ಬರ್ತಾರೆ. ರೋಚಕವಾದ ಪ್ರಸಂಗ ಇತ್ತು. ದಶರಥ ಬೀಗಿದ ದಶರಥನಿಗೆ ಬಾಗುವ ಕಾಲ ಬಂತು. ವಿಶ್ವಾಮಿತ್ರ ಎದುರಿಗೆ ಹೇಳ್ತಾನೆ ದಶರಥ, ಈ ರಾಜರುಗಳಿಗೆಲ್ಲ ಹಾಗೆ, ರಾಜರೇನು ನಾವು ಹಾಗೆ, ಯಾರಾದರೂ ಬಂದರೆ ನಿಮ್ಗೇನು ಬೇಕು ಹೇಳಿ, ಎಲ್ಲ ಕೊಡ್ತೇನೆ ಅಂತ ಹೇಳ್ತೇವೆ. ನಮ್ದೆಲ್ಲ ಬರ್ತಾರೆ ನೋಡಿ, 5 ವರ್ಷ ಕೈ ಮುಗಿದ್ಕೊಂಡು ಬರ್ತಾರೆ ನೋಡಿ, ಏನು ಬೇಕು ಏನು ಬೇಕು ಎಲ್ಲ ಕೇಳೋದಕ್ಕೇನು ಕಡಿಮೆನೇ ಏನು ಇಲ್ಲ. ಆಮೇಲೆ ಅವರು ಅಂತಃಪುರ ಸೇರಿದ್ರೆ ದರ್ಶನನೇ ಕಷ್ಟ. ದಶರಥ ಕೇಳ್ತಾನೆ, ಏನು ಬೇಕು ಏನು ಬೇಕು ಅಂತ ಕೇಳ್ತಾನೆ. ನನಗೆ ಭಾರೀ ಆನಂದ ಆಗಿದೆ, ಒಂದು ಮರುಭೂಮಿಯಲ್ಲಿ ನಿರಂತರ ಮಳೆ ಬಂದರೆ ಏನು, ಅಷ್ಟು ಖುಷಿಯಾಯಿತು ಅಂತ ಹೇಳ್ತಾನೆ. ವಿಶ್ವಾಮಿತ್ರರೇ ನಿಮ್ಮನ್ನು ನೋಡಿ ಅಂತ. ವಿಶ್ವಾಮಿತ್ರರು ನಗ್ತಾರೆ, ಅದು ಸುನಾಮಿ ಆಗಬಾರ್ದು ಅಂತ ಮನಸ್ಸಲ್ಲೇ ಎಣಿಸಿಕೊಳ್ತಾರೆ ಅದು. ವಿಶ್ವಾಮಿತ್ರ ನಂತರ ದಶರಥ ಹೇಳ್ತಾನೆ, ನಿನಗೇನು ಬೇಕು ಕೇಳು. ವಿಶ್ವಾಮಿತ್ರ ಹೇಳಿದ, ನಾವು ಕಾಡಲ್ಲಿ ವಾಸ ಮಾಡತಕ್ಕಂತಹ ಮುನಿಗಳು, ನಾನು ರಾಜ ಅಲ್ಲ, ಕೌಶಿಕ ಅಲ್ಲ, ನಾನು ವಿಶ್ವಾಮಿತ್ರ, ನನಗೆ ಬ್ರಾಹ್ಮಣ ನಾನು. ನಾವೇನು ಆಸೆ ಪಡ್ತೇವೆ, ನಮಗೆಂಥದ್ದಿಲ್ಲ, ಬ್ರಾಹ್ಮಣರು ಏನು ಬೇಕ್ರಿ, ಶಾಲಿಗ್ರಾಮ ದಾನ ಕೊಟ್ಟರಿ ಒಬ್ಬ ಭಾರಿ ಖುಷಿ ಅಂದರೆ ಖುಷಿ, ಮತ್ತೇನು ಬೇಡ ಅವರಿಗೆ, ಶಾಲಿಗ್ರಾಮ ಕೊಟ್ಟರಿ, ಕಣ್ಣಿಗೆ ಒತ್ಕೊಳ್ತಾನೆ, ತಲೆಗೆ ಒತ್ಕೊಳ್ತಾನೆ, 4 ದಿವಸ ಆದರೂ ಒಂದು ಪ್ರೀತಿ ಇರ್ತದೆ ಅದರ ಮೇಲೆ, ಬಿಡಿ ಮತ್ತೆ ನೋಡುವವರಿಲ್ಲ ಅದರಲ್ಲಿ ಅಂತ. ಬ್ರಾಹ್ಮಣನಿಗೆ ದೇವರು ಅಂದರೆ ತುಂಬ ಇಷ್ಟ ಅವನಿಗೆ. ದೇವರು ಅವನಿಗೆ ನೀರು ಚೆಲ್ಲೋದಂದರೆ ಭಾರಿ ಖುಷಿ, ಬೆಳಗ್ಗೆ ಅದು 2 ತಂಬಿಗೆ 3 ತಂಬಿಗೆ ಆದರೂ ನೀರು ಚೆಲ್ಲಬೇಕು, ಏನು ಸಂಧ್ಯಾ ವಂದನೆ ಅಂತ, ಭಾರಿ ಖುಷಿ. ದೇವರು ಅಂದರೆ ಭಾರಿ ಖುಷಿ ಅವನಿಗೆ, ತಮರ್ಪಣೆ ಮಾಡೋದು ಅಂದರೆ ಇಷ್ಟು ಒಂದು ತಂದಿಡಬೇಕು ದೇವರ ಮುಂದೆ, ಭಾರಿ ಖುಷಿ ಅವನಿಗೆ. ಪಕ್ಕದ ಮನೆಯಲ್ಲಿ ಕದ್ದಾದರೂ ಒಂದು ಇಷ್ಟು ತುಳಸಿ ಪುಷ್ಪ ತಂದು ದೇವರ ಪೂಜೆ ಮಾಡ್ತಾನೆ. ಆದರೆ ದೇವರು ಅಂದರೆ ಬ್ರಾಹ್ಮಣರಿಗೆ ಮುಗಿದೋಯ್ತು, ಮತ್ತೇನು ಬೇಡ, ದೇವಸ್ಥಾನ ದೇವರು ಪೂಜೆ ಅಂದರೆ ಭಾರಿ ಖುಷಿ. ವಿಶ್ವಾಮಿತ್ರ ಇದಕ್ಕಿಂತ ಏನು ಹೆಚ್ಚು ನಿರೀಕ್ಷೆ ಮಾಡಿದ? ವಿಶ್ವಾಮಿತ್ರ ಹೇಳಿದ, ನಾವು ಏನು ತುಂಬ ನಿರೀಕ್ಷೆ ಮಾಡುವವರಲ್ಲ, ನಾವೇನು ನಿರೀಕ್ಷೆ ಮಾಡ್ತೇವೆ ಅಂತಂದರೆ, ದಶರಥ ಮತ್ತೇನು ಬೇಡ ಅಂತ. ದಶರಥ ಹೇಳಿದ, ನೀವು ಸಂಕೋಚ ಪಡಬೇಡ, ನಿಮಗೇನು ಬೇಕು ಕೇಳು ಕೇಳು ಅಂತ. ವಿಶ್ವಾಮಿತ್ರ ಹೇಳಿದ, ನಮಗೆ ಸಂಕೋಚ ಏನಿಲ್ಲ, ಕೊಡುವಾಗ ನಿನಗೆ ಮಾತ್ರ ಸಂಕೋಚ ಆಗಬಾರ್ದು ಅಂತ ಹೇಳ್ತಾನೆ ಅವನು. ವಿಶ್ವಾಮಿತ್ರ ಕೇಳಿದ, ನೋಡು ನಾನು ಇಷ್ಟಪಡೋದು ಒಂದು ಮಾತ್ರ ಅಂತ. ದಶರಥ ಹೇಳಿದ, ಇನ್ನೂ ಕೇಳು ಅಂತ. ಇಲ್ಲ, ನಾನು ಕೇಳಲಿಕ್ಕೆ ಒಂದೇ ಇರೋದು, ಏನು? ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತ, ಪಾಡಿದರೆ ಎನ್ನ ಒಡೆಯನ ಪಾಡುವೆ ಅಂತ, ಒಡೆಯಗೆ ಒಡಲ ತೋರಿಸುವೆ ಅಂತ. ಅಷ್ಟೇ, ನಾವು ಏನು ಬೇಡಬಹುದಂದ್ರೆ ಒಂದೇ, ಬೇಡಿದರೆ ಒಂದೇ. ಅವನು ಎಲ್ಲ ತ್ಯಾಗ ಮಾಡಿ ಅನ್ನ ಆಹಾರ ದೇಹ ಅದರಲ್ಲಿ ಪ್ರೀತಿ ಅದನ್ನೆಲ್ಲ ತೊರೆದು ತಪಸ್ಸು ಮಾಡಿದವ ಆ ವಿಶ್ವಾಮಿತ್ರ. ಹಾಗಾಗಿ ಅವನು ಏನು ನಿರೀಕ್ಷೆ ಮಾಡ್ತಾನೆ ಅಂದರೆ ದೇವರನ್ನು ಮಾತ್ರ ನಿರೀಕ್ಷೆ ಮಾಡ್ತಾನೆ. ದಶರಥನ ಹತ್ರ ಹೇಳ್ತಾನೆ, ನಾನು ಯಾಗ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದೇನೆ. ದಶರಥ ಹೇಳ್ದ, ನಾನು ಯಾಗ ಮಾಡಿದ್ದೇನೆ. ವಿಶ್ವಾಮಿತ್ರ ಹೇಳ್ದ, ನಾನು ಹೇಳೋದನ್ನು ಕೇಳು ಅಂತಲ್ಲ, ನೀನು ಯಾಗ ಮಾಡು, ನಾನು ಯಾಗ ಮಾಡ್ತೇನೆ. ವಿಶ್ವಾಮಿತ್ರ ಹೇಳಿದ, ನನ್ನ ಯಾಗಕ್ಕೆ ತುಂಬ ವಿಘ್ನಗಳಿತ್ತು. ದಶರಥ ಹೇಳ್ದ, ನನ್ನ ಯಾಗಕ್ಕೂ ವಿಘ್ನ ಇತ್ತು. ಬಿಡು, ನಿನ್ನ ಯಾಗಕ್ಕೆ ನನ್ನ ಯಾಗದಂತಹ ವಿಘ್ನಕಾರಿಗಳಿಲ್ಲ. ಏನು ಅದಕ್ಕೇನು ಮಾಡಬೇಕು? ಏನಿಲ್ಲ, ಆ ವಿಘ್ನ ಪರಿಹಾರ ಆಗಬೇಕಾದ್ರೆ ವಿಘ್ನೇಶ ನಮಗೆ ಬರಬೇಕು, ವಿಘ್ನ ಪರಿಹಾರಕ ನಮಗೆ ಬರಬೇಕು. ಏನಾಗಬೇಕು ಅದಕ್ಕೆ? ನಾನು ಬರಲ್ಲ, ನೀನು ಯಾಕೆ ಅಂತ ಹೇಳ್ದ. ಮತ್ತೆ ಯಾರು ಬೇಕು? ನಿನ್ನ ಮಗ ಬೇಕು. ಯಾರು?
ಮೊದಲ ಮಗ ಯಾರು? ರಾಮ. ತಲೆ ತಿರುಗಿ ಡಬ್ಬ ಬಿದ್ದ ಅಂತ. ರಾಮಾಯಣ ಹೇಳುವ ಕತೆ ಎಷ್ಟು ಚಂದ ನಡೀತು. ರಾಮನನ್ನು ಕೊಡು ಅಂತ ಹೇಳಿದ ತಕ್ಷಣ ದಶರಥ ತಲೆಗೆ ಬಿರುಗಿ ಬಿದ್ದ. ಅಂದರೆ ರಾಮನನ್ನು ಬಿಟ್ಟರೆ ದಶರಥನ ಬದುಕು ಇಲ್ಲ. ರಾಮನನ್ನು ಕೊಡು ಅಂತ ಕೇಳಿದ ತಕ್ಷಣ ದಶರಥ ತಲೆ ತಿರುಗಿ ಬಿದ್ದ. ಇದು ರಾಮಾಯಣ ಹೇಳುವ ಕತೆ. ನಮ್ದು ಏನಾಗಬೇಕು? ನಮ್ಮದು ಕತೆ ಏನು? ಎಲ್ಲಿವರೆಗೆ ಕತೆ? ಎಲ್ಲಿವರೆಗೆ ರಾಮದೇವರು ಇರ್ತಾರೆ ಅಲ್ಲಿವರೆಗೆ ನಮ್ಮ ಕತೆ. ಯಾವಾಗ ರಾಮದೇವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ನಮ್ಮ ಕತೆ ಮುಗಿಯಿತು. ಬ್ರಹ್ಮಣ ತ್ಯಕ್ತ ದೇಹಸ್ತು ಮೃತ ಇತ್ಯುಚ್ಯತೆ ಬುಧೈಹಿ ಅಂತ. ಬದುಕು ಅಂದರೆ ಏನು? ಸಾವು ಅಂದರೆ ಏನು? ಯಾರತ್ರಾದರೂ ಈ ಪ್ರಶ್ನೆ ಕೇಳಿ. ಏನ್ರಿ ನಿನ್ನೆವರೆಗೂ ಚೆನ್ನಾಗಿದ್ದರು ರೀ, ಹೇಳುವಾಗಲೇ ಗೊತ್ತಾಯ್ತು ಇವತ್ತು ಔಟು ಅಂತ. ಯಾಕೆ ಅಂತ ಕೇಳಿ ನೀವು. ನಿನ್ನೆವರೆಗೆ ಸರಿ ಇದ್ದವರು ಇವತ್ತೇನಾದರು ಅಂತ. ಎಲ್ಲ ಚೆನ್ನಾಗಿದ್ದರಿ, ಸರಿ ತಿಂದಿದ್ದಾರೆ, ಚೆನ್ನಾಗಿದ್ದರಿ, ಮತ್ತೇನಾಯಿತು? ನಮಗೇನಾಯಿತು ಗೊತ್ತಿಲ್ಲರಿ ಅಲ್ವಾ. ನಮ್ದು ಉತ್ತರ ಒಂದೇ, ಏನಾಯಿತು ಗೊತ್ತಿಲ್ಲ. ಅದಕ್ಕೆ ನಮ್ಮ ಜ್ಞಾನಿಗಳು ಹೇಳಿದರು, ಏನಾಯಿತು ಗೊತ್ತಾ, ನಮ್ಮ ಹತ್ರ ಕೇಳಿ. ನಿನ್ನೆ ತನಕ ರಾಮದೇವರು ನಿಮ್ಮೊಳಗೆ ಕೂತಿದ್ರು, ಆರಾಮಾಗಿದ್ದರು, ಇವತ್ತು ಬೆಳಿಗ್ಗೆ ಹೊರಟು ಹೋದರು, ನಿಮಗೆ ಹೊರಟು ಹೋದ. ಅಂದರೆ ಸಾಯುವುದು ಅಂದರೆ ಏನು ಅಂದರೆ ಇಷ್ಟೇ. ದೇವರು ಇದ್ದರೆ, ರಾಮ ಇದ್ದರೆ ನಮ್ಮ ಜೀವನ ಆರಾಮ. ರಾಮ ಹೊರಟು ಹೋದರೆ ವಿರಾಮ, ಜೀವನಕ್ಕೆ ಎಂಡ್. ಇಷ್ಟೇ. ಇಷ್ಟು ತಿಳ್ಕೊಂಡ್ರೆ ಎಷ್ಟು ಸುಲಭ ನೋಡಿ. ನಮ್ಮ ಬದುಕು ಎಷ್ಟು ವರ್ಷ ಬೇಕಾದರೂ ಬದುಕಬಹುದು. ನಾವು ಹೇಳ್ತೇವೆ ಎಷ್ಟು ಜನ ವರ್ಷ ಬದುಕಿದ್ರು ಅಂತ. ನಾವು ದೇವರು ನಮ್ಮೊಳಗಿದ್ದಾನೆ ಇದ್ದಾನೆ ಇದ್ದಾನೆ ಅಂತ ಚಿಂತನೆ ಮಾಡಿ ನಮಗೆ ಆಯುಷ್ಯ ಜಾಸ್ತಿ ಆಗ್ತಾ ಆಗ್ತಾ ಹೋಗ್ತದೆ. ಟಕ್ 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 ಅಂತ ಅದೆಲ್ಲ ನಿಂತು ಹೋಗ್ತದೆ. ಹಾರ್ಟ್ ಅಟ್ಯಾಕ್ ಅಂತ ಏನು ಹೇಳ್ತಾರೆ, ಯಾರ ಅಟ್ಯಾಕು ಆಗುವುದಿಲ್ಲ. ರಾಮದೇವರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಯಾರೂ ಅಟ್ಯಾಕ್ ಮಾಡಲಿಕ್ಕೆ ಆಗುವುದಿಲ್ಲ. ರಾಮದೇವರು ಕೈ ಬಿಟ್ಟರೆ ಮತ್ತೆ ರಾಮ ಅಲ್ಲ ಯಮ ಬರ್ತಾನೆ ಅಷ್ಟೇ. ಹಾಗಾಗಿ ದಶರಥ ಬಿದ್ದ. ಅಂದರೆ ರಾಮ ಹೋಗಿಲ್ಲ, ಹೋಗ್ತೇನೆ ಅಂತ ಹೇಳಿದಾಗಲೇ ದಶರಥ ಬೀಳುವುದರ ಮೂಲಕ ನಮಗೆ ರಾಮಾಯಣ ಎಚ್ಚರ ಕೊಟ್ಟಿತು. ರಾಮನನ್ನು ಬಿಡಬೇಡಿ. ರಾಮನನ್ನು ಬಿಡುವ ಸಂಕಲ್ಪ ಬಿಡಲಿಕ್ಕೆ ನಾವ್ಯಾರು? ರಾಮ ಕಟ್ಟಿ ಹಾಕ್ಲಿಕ್ಕೆ ನಾವ್ಯಾರು? ರಾಮ 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 ಅನ್ನುವ ಜಪ ನಾವು ಮಾಡಿದರೆ ರಾಮದೇವರು ನಮ್ಮನ್ನು ಆರಾಮವಾಗಿರಲಿಕ್ಕೆ ಬಿಡ್ತಾರೆ ಅಂತ ವಿಶ್ವಾಮಿತ್ರ ಹೇಳಿದ. ದಶರಥ ನೀನು ಚಕ್ರವರ್ತಿ, ಹೇಳಿದ ಮಾತನ್ನು ಉಳಿಸಿಕೋಬೇಕಾದವ, ಮತ್ತೆ ಕಳಿಸಿಕೊಡು ರಾಮನನ್ನು ಅಂತ. ಆವಾಗ ದಶರಥ ಹೇಳಿದ, ಇದೊಂದು ಬಿಟ್ಟು ಏನು ಬೇಕಾದರೂ ಕೇಳು ಅಂತ ಹೇಳಿದ ದಶರಥ. ವಿಶ್ವಾಮಿತ್ರ ಹೇಳಿದ, ಇದೊಂದು ಬಿಟ್ಟು ನನಗೆ ಎಂಥದೂ ಬೇಡ ಅಂತ. ಇದನ್ನು ಬಿಟ್ಟರೆ ಇದೊಂದು, ಈ ಶಾಲೆಯಲ್ಲಿ ಪರೀಕ್ಷೆಯಲ್ಲೆಲ್ಲ ಉಂಟಂತೆ ಚಾಯ್ಸು ಅಂತ, ಹತ್ತರಲ್ಲಿ ಯಾವುದಾದ್ರೂ ಒಂದು ಬರೀರಿ ಅಂತ. ಇದು ಚಾಯ್ಸ್ ಇಲ್ಲವೇ ಇಲ್ಲ ಇಬ್ಬರಲ್ಲಿಯೂ ಕೂಡ. ದಶರಥನಲ್ಲಿ ರಾಮನನ್ನು ಬಿಟ್ಟು ಏನು ಬೇಕಾದರೂ ಕೇಳು ಅಂತ. ವಿಶ್ವಾಮಿತ್ರರು, ರಾಮ ಬಿಟ್ಟು ನನಗೆ ಎಂಥದೂ ಬೇಡ ಅಂತ. ಒಂದೇ ಚಾಯ್ಸ್ ನೋಡಿ, ಇಬ್ಬರಿಗೂ ಬೇಕಾದ ರಾಮದೇವರು. ಇದು ರಾಮಾಯಣ ಹೇಳಿದ್ದು. ಎಲ್ರಿಗೂ ಬೇಕಾದವ ಅದು ರಾಮ. ಅದು ರಾಮಾಯಣ ನಮಗೆ ತಿಳಿಸಿಕೊಟ್ಟಿತು. ವಿಶ್ವಾಮಿತ್ರ ರಾಮನನ್ನು ಅಪೇಕ್ಷೆ ಮಾಡಿ ದಶರಥ ಹೇಳಿದ, ನಾನೇ ಯುದ್ಧಕ್ಕೆ ಬರ್ತೇನೆ ರಕ್ಷಣೆ ಮಾಡಲಿಕ್ಕೆ ಅಂತ. ವಿಶ್ವಾಮಿತ್ರ ಹೇಳಿದ, ನಿನ್ನಿಂದ ಆಗುವುದಿಲ್ಲ ದಶರಥ, ಖಂಡಿತ ಸಾಧ್ಯ ಇಲ್ಲ. ದಶರಥ ಹೇಳಿದ, ನನ್ನಿಂದ ಆಗದೆ ಹೋದರೆ ಪಾಪ ರಾಮನಿಂದ ಏನಾದೀತು ಅಂತ. ನೋಡಿ ಇದು ಅಜ್ಞಾನ ದಶರಥನದ್ದು. ತಕ್ಷಣ ತನ್ನ ಮಗ ಅನ್ನುವ ಭ್ರಮೆ ಬಂತು. ನನಗೆ ಶಕ್ತಿ ಇದೆ, ದೇವರಿಗೆ ಶಕ್ತಿ ಇಲ್ಲ. ಇದು ದಶರಥನ ದುರ್ಬುದ್ಧಿ. ವಿಶ್ವಾಮಿತ್ರರು ಹೇಳಿದರು, ಅದನ್ನು ನಿವಾರಣೆ ಮಾಡಿದರು. ಅದಕ್ಕೆ ಗಾಯತ್ರಿ ಬರಬೇಕು ಅಂತ ಹೇಳೋದು. ದ್ಯೋಯೋನ ಪ್ರಚೋದಯಾತ್. ವಿಶ್ವಾಮಿತ್ರರು ಹೇಳಿದರು, ದಶರಥ ನೀನು ದಶರಥ ಅಷ್ಟೇ, ನಮಗೆ ಮನೋರಥ ಅದು ರಾಮನೇ. ಯಜ್ಞವನ್ನು ರಕ್ಷಣೆ ಮಾಡಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ, ಕಳಿಸ್ತೀಯ ಆದರೆ ರಾಮನನ್ನು ಕಳಿಸು. ದಶರಥ ಹೇಳಿದ, ಸಾಧ್ಯ ಇಲ್ಲ ಅಂತ. ವಿಶ್ವಾಮಿತ್ರರು ಹೇಳಿದರು, ಅದು ಎಲ್ಲ ಗೊತ್ತಿತ್ತು ಅವರಿಗೆ. ಬರೀ ಬ್ರಾಹ್ಮಣ್ಯದಿಂದ ಈ ಚಕ್ರವರ್ತಿಯನ್ನು ದಶರಥನನ್ನು ಸರಿದಾರಿಗೆ ತರಿಸಲಿಕ್ಕಾಗುವುದಿಲ್ಲ ಅಂತಾಯಿತು. ಆವಾಗ ವಿಶ್ವಾಮಿತ್ರರು ಗರ್ಜನೆ ಮಾಡಿ ಹೇಳ್ತಾರೆ, ದಶರಥ ರಾಮನನ್ನು ಕಳಿಸಿದ್ರೆ ವಿಶ್ವಾಮಿತ್ರ ಹೊರಟು ಹೋಗ್ತಾನೆ ಅಂತ ಹೇಳಿದ. ದಶರಥ ನಡುಗಿದ. ಮಧ್ಯದಲ್ಲಿ ವಸಿಷ್ಠರು ಬಂದರು, ವಿಶಿಷ್ಟ ಪಾತ್ರವನ್ನು ನಿರ್ವಹಣೆ ಮಾಡಿದರು. ಹೇಳಿದರು ದಶರಥನಿಗೆ, ರಾಮನನ್ನು ಕಳಿಸಿಕೊಡು ಅಂತ. ದಶರಥ ಹೇಳಿದ, ವಸಿಷ್ಠರೇ, ರಾಮನಿಗೆ ಮದುವೆ ಮಾಡಬೇಕು, ಜಾತಕ ಹೊರಗೆ ಹಾಕಿದ್ದೇನೆ, ಹುಡುಗಿ ಹುಡುಕ್ತಾ ಇದ್ದೇನೆ, ಈ ಬ್ರಾಹ್ಮಣ ಬಂದು ಯಜ್ಞ ರಕ್ಷಣೆಗೆ ಅಂತ ರಾಕ್ಷಸರ ಬಾಯಿಗೆ ಕೊಡಲಿಕ್ಕೆ ಕರ್ಕೊಂಡೋಗ್ತಿದ್ದಾನೆ, ಎಂತಾದರಂತ. ವಸಿಷ್ಠರು ಹೇಳಿದರು, ಅವನು ವಿಶ್ವಕ್ಕೆ ಮಿತ್ರನಾದವ, ದಶರಥ ನಿನಗೂ ಮಿತ್ರನಾಗ್ತಾನೆ, ಲೋಕಕ್ಕೂ ಮಿತ್ರರಾಗ್ತಾನೆ. ಒಂದು ಹೆಣ್ಣು ಒಂದು ಗಂಡಿಗೆ ಮಿತ್ರತ್ವ ಪಾತ್ರವನ್ನು ವಹಿಸಲಿಕ್ಕೆ ಬಂದವ, ಕಳಿಸಿಕೊಡು ಅಂತ. ಯಾವಾಗ ವಸಿಷ್ಠರು ವಕೀಲರಾಗಿ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ, ದಶರಥ ಕೈಚೆಲ್ಲಿ ಕೂಡ್ತಾನೆ. ವಿಶ್ವಾಮಿತ್ರರ ಬೆನ್ನ ಹಿಂದೆ ರಾಮದೇವರನ್ನು ಕಳಿಸಿಕೊಡ್ತಾನೆ. ವಿಶ್ವಾಮಿತ್ರರ ಬೆನ್ನ ಹಿಂದೆ ರಾಮಚಂದ್ರ ಬರ್ತಾನೆ. ಇದು ರಾಮಾಯಣ ಹೇಳುವ ಒಂದು ಅಪೂರ್ವವಾದ ಘಟ್ಟ.
ವಿಶ್ವಾಮಿತ್ರರು ಮುಂದೆ, ರಾಮ ಅವರ ಹಿಂದೆ. ಎಲ್ಲಾದರೂ ಉಂಟೆರಿ, ದೇವರು ಮುಂದಿರಬೇಕು, ನಾವು ಹಿಂದಿರಬೇಕು. ಅಲ್ಲ ನಿಮಗೆ ಅನ್ನಿಸ್ತದೆ ಧಾರ್ಷ್ಟ್ಯ ಅಂತ, ಯಾಕಂದರೆ ವಿಶ್ವಾಮಿತ್ರ ಮುಂದೆ ಹೋದ, ರಾಮ ಅವನ ಹಿಂದೆ ಬಂದ. ಎಷ್ಟು ಚೆನ್ನಾಗಿ ಹೇಳುತ್ತೆ ಗೊತ್ತಾ ರಾಮಾಯಣ, ಯಾವಾಗಲೂ ಹಾಗೆ ಅಂತೆ. ರಾಮದೇವರು ಯಾರ ಬೆನ್ನ ಹಿಂದೆ ಹೋಗ್ತಾರೆ? ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋಗುವವ ರಾಮ. ವಿಶ್ವಾಮಿತ್ರ ಅಂದರೆ ಯಾರು? ಗಾಯತ್ರಿಯನ್ನು ಸಿದ್ಧಿ ಮಾಡಿಕೊಂಡವ. ಯಾರು ದಿನಾ ಗಾಯತ್ರಿ ಮಾಡ್ತಾರೆ ಅವರ ಬೆನ್ನ ಹಿಂದೆ ರಾಮಚಂದ್ರ ಬರ್ತಾನೆ. ಗಟ್ಟಿ ಹೇಳಲಿಕ್ಕೆ ಭಯ. ಯಾರು ಅಧಿಕಾರ ಇಲ್ಲ ಅವರು ಉಸಿರು ಮಾಡಿದ್ರೆ ಕಷ್ಟ ಅಂತ, ಅಧಿಕಾರ ಇಲ್ಲದಿದ್ದವರು, ಅಧಿಕಾರ ಇದ್ದವರಿಗೆ ಜಪ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ರೆ, ಪ್ರೋತ್ಸಾಹ ಕೊಟ್ಟರೆ ಗಾಯತ್ರಿ ಜಪ ಮಾಡಿದಷ್ಟು ಪುಣ್ಯ ಅಂತ. ಬೆಳಿಗ್ಗೆ ಮಗು ಎದ್ದು ಸಂಧ್ಯಾ ವಂದನೆ ಮಾಡಬೇಕು ಅಂತ ಹೊರಟಿರ್ತದೆ. ಉಪನಯನ ದಿವಸ ಪುರೋಹಿತರು ಹೇಳಿರ್ತಾರೆ, ಬ್ರಾಹ್ಮೆ ಮುಹೂರ್ತೆ ಚೋತ್ತಾಯ ಅಂತೆಲ್ಲ ಹೇಳಿರ್ತಾರೆ. ಅಂದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಬೇಕು ಅಂತ. ಉಪನಯನದ ಮರು ದಿವಸ ಮಗು ಎದ್ದಿರ್ತದೆ, ಶೌಚಾಲಯಕ್ಕೆ ಹೋಗ್ತದೆ, ಸ್ನಾನ ಮಾಡ್ತದೆ ಬೆಳಿಗ್ಗೆ 5 ಗಂಟೆಗೆ, ಹೇಳಿದ್ರಲ್ಲ ಪುರೋಹಿತರು ಅಂತ. ಹೊರಗೆ ಉಪನಯನ ದಿವಸ ಸುಸ್ತಾಗಿದ್ದಾರದ ಅಪ್ಪ ಅಮ್ಮ ಮಲಗಿರ್ತಾರೆ, ಆ ಮಗುವಿಗೆ ಆ ಪಾತ್ರ ಎತ್ತಲಿಕ್ಕಾಗುವುದಿಲ್ಲ, ಆ ಪಾತ್ರ ಕೆಳಗೆ ಬಿದ್ದು ಡಬ್ಬ ಶಬ್ದ ಆಯ್ತು. ಕೇಳ್ತಾರೆ ಚಾಪೆಯಲ್ಲೇ ಬಿದ್ದವರು ಅಪ್ಪನೋ ಅಮ್ಮನೋ ಕೇಳ್ತಾರೆ, ಯಾರು ಬಾತ್ರೂಮ್ನಲ್ಲಿ? ಅಮ್ಮ ನಾನು. ಏನು ಮಾಡ್ತಿ? ಸ್ನಾನ. ಯಾಕೆ? ಸಂಧ್ಯಾ ವಂದನಕ್ಕೆ. ಸಾಕು ಬಾ ಮಲಗು. ಅವತ್ತು ಮಲಗಿದರೆ ಮತ್ತೆ ಹೇಳೋದು ಮದುವೆ ದಿವಸನೇ. ಅದಕ್ಕೇನು ಮಹಿಳೆಯರು ಹೇಳಿದರು, ನೀವು ಪ್ರೋತ್ಸಾಹ ಕೊಡಿ, ನೀವು ಮಾಡುವುದು ಬೇಡ, ಮಾಡುವವರಿಗೆ ಪ್ರೋತ್ಸಾಹ ಮಾಡಿ. ನೀವು ಎದ್ದು ಅವನ ಸ್ನಾನಕ್ಕೆ, ಸಂಧ್ಯಾ ವಂದನೆಗೆ, ದೇವರ ಪೂಜೆಗೆ ಏನೆಲ್ಲ ಅವಕಾಶ ಇದೆ ಅದನ್ನು ನೀವು ಮಾಡಿಸಿಕೊಟ್ರೆ ಸಂಧ್ಯಾ ವಂದನೆ ಮಾಡಿದಷ್ಟು ಪುಣ್ಯ ನಮಗೆ ಲಭಿಸ್ತದೆ. ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋದಾಗೆ ರಾಮದೇವರು ನಮ್ಮ ಮನೆಯಲ್ಲೇ ನಮ್ಮ ಬೆನ್ನ ಹಿಂದೆ ಬರ್ತಾರೆ ಅಂತ ರಾಮಾಯಣ ನಮಗೆ ವಿವರಣೆ ಮಾಡಿತು. ವಿಶ್ವಾಮಿತ್ರರು ರಾಮನಿಗೆ ಪಾಠ ಹೇಳಲಿಕ್ಕೆ ಶುರು ಮಾಡಿದರಂತೆ. ಎಷ್ಟು ಕಷ್ಟ ಅಲ್ವಾ ಪಾಪ ರಾಮಾಯಣ 72 ವರ್ಷದಿಂದ ಕೇಳುವವರು ನೀವು, ಮತ್ತೆ ಸ್ವಾಮಿಗಳು ಗಂಟು ಬಿದ್ದರು, ಅದೇ ರಾಮಾಯಣ ಹೇಳ್ತಾರೆ, ರೀ ಯಾರಿಗೆ ಬೇಕು ರೀ ರಾಮಾಯಣ ಅಂತ ನೀವು ಹೇಳ್ತೀರಿ ನೋಡಿ. ಎಷ್ಟು ಕಷ್ಟ ನೋಡಿ, ಒಮ್ಮೆ ಕೇಳಿದ್ದು ನಮಗೆ ಗೊತ್ತಿದ್ದದ್ದು ಪುನಃ ಕೇಳುವುದು ಎಷ್ಟು ಕಷ್ಟ ನೋಡಿ. ರಾಮದೇವರು ಸರ್ವಜ್ಞ, ಎಲ್ಲವನ್ನೂ ಬಲ್ಲವ. ಅವನ ಮುಂದೆ ನೋಡು, ರಾಮ ಇಲ್ವಾ ನಿನಗೆ ಗಾಯತ್ರಿ ಹೇಳ್ತೇನೆ, ನಿನಗೆ ಸಂಧ್ಯಾ ವಂದನೆ ಹೇಳ್ತೇನೆ, ನಿನಗೆ ವೇದ ಹೇಳ್ತೇನೆ, ನಿನಗೆ ಬಲ ಅಸ್ತ್ರ ಹೇಳ್ತೇನೆ, ಅತಿಬಲ ಹೇಳ್ತೇನೆ, ನಿನಗೆಲ್ಲ ವಿದ್ಯೆ ಏ ನಾನಾದ್ರೆ ಹೇಳ್ತೀನಿ, ಎಲ್ಲ ಗೊತ್ತಿರೋ ಸುಮ್ಮನೆ ಕೊಡು, ಅದಕ್ಕೆ ಪ್ರಸಂಗ ಹೋಗು ಅಂತ ಹೇಳ್ತಿದ್ದೆವು, ನಿನಗೇನು ಬೇಕು ಎಲ್ಲ ಹೇಳ್ತೇನೆ ಅಂತ ಹೇಳ್ಬೋದಿತ್ತು ರಾಮದೇವರು ಅಂತ ಅದಕ್ಕೆ ಹೇಳೋದು ನೋಡಿ. ಏನು ಮಾಡಿದ ಅಂದರೆ ರಾಮ ಸುಮ್ಮನೆ ಕೇಳಿದ ಅಂತ. ವಿಶ್ವಾಮಿತ್ರರು ಹೇಳಿದರು, ಅದನ್ನು ಒಪ್ಪಿಕೊಂಡ ಅಂತ ರಾಮ, ಎಲ್ಲ ಗೊಣಾಡಿಸಿದ, ಏನು ಹೇಳುತ್ತಾರೆ ಅದನ್ನೆಲ್ಲ ಕೇಳಿದ ಅಂತ. ವಿಶ್ವಾಮಿತ್ರರು ಹೇಳಿದ್ರಂತೆ, ರಾಮ ಮಲಗು ಅಂತ. ಆಯಿತು ಅಂತ ಹೇಳಿದ ಅಂತ. ರಾಮ ಏಳು ಅಂತ ಹೇಳಿದ್ರೆ ಏಳು ಎದ್ದ ಅಂತ. ನೋಡಿ ನಮಗೆ ಎರಡೂ ಕಷ್ಟ ಅಲ್ವಾ. ಸದಾಚಾರ ಸ್ಮೃತಿಯಲ್ಲಿ ಆಚಾರ್ಯರು ಹೇಳ್ತಾರೆ, ಯಾಮಾತ್ ಪರತೇ ವಾಸೋ ಸ್ವಪೇ ದೇವಂ ಜನಾರ್ದನಂ. ಒಂದು ಯಾಮ ಆಯಿತು ಅಂದರೆ 6 ಗಂಟೆಗೆ ಅಸ್ತ ಅಂತ ಆದರೆ 9 ಗಂಟೆಗೆ ಒಂದು ಯಾಮ ಆಗುತ್ತೆ, 9 ಗಂಟೆಗೆ ಮಲಗಿ ಅಂತ ಹೇಳಿ. ಮಲಗ್ತೀರಾ ನೀವು? ಏ ಅದ್ರ ಅಗಲೇ ಸಾಧ್ಯನೇ ಇಲ್ಲರಿ. ಅಂದರೆ ಮಲಗು ಅಂದರೆ ಮಲಗಲಿಕ್ಕೆ ಕಷ್ಟ. ಸರಿ ಬೆಳಿಗ್ಗೆ ಬ್ರಾಹ್ಮ ಮುಹೂರ್ತಕ್ಕೆ ಏಳಬೇಕು, 4:30 ಗಂಟೆಗೆ ಸುಮಾರು ಏಳಬೇಕು. ಏ 4:30 ನಮ್ಮದು 4:30 ಆಗೋದು 8:30 ಗಂಟೆಗೆ ಏಳಲಿಕ್ಕಾಗುತ್ತಾ ಅಂತ. ಎರಡೂ ಕಷ್ಟ, ಮಲಗುವುದು ಕಷ್ಟ, ಏಳುವುದು ಕಷ್ಟ. ದೇವರಿಗೆ ಎಷ್ಟು ಕಷ್ಟ ಅಲ್ವಾ. ಯಾಕಂದರೆ ದೇವರಿಗೆ ನಿದ್ರೆ ಇಲ್ಲ, ಯಾವಾಗೂ ಎಚ್ಚರ, ಇಡೀ ಜಗತ್ತಿಗೆ ಎಚ್ಚರ ಕೊಡುವ ದೇವರು. ಅವರನ್ನು ವಿಶ್ವಾಮಿತ್ರ ಹೇಳಿದ, ಮಲಗು ಕೌಸಲ್ಯ ಸುಪ್ರಜಾಹ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಯಕಂ. ರಾಮ ಏಳು ಎದ್ದ ರಾಮದೇವರು. ಮಲಗು ಅಂದರೆ ಮಲಗಿದ, ಏಳು ಅಂದರೆ ಎದ್ದ. ಅದಕ್ಕೇನು ಹೇಳೋದು ಗೊತ್ತಾ? ದೇವರು ಅಂತ ಹೇಳೋದು. ಯಾಕೆ ಹೀಗೆ ಮಾಡಿದ? ವಿಶ್ವಾಮಿತ್ರರು ಏನು ಹೇಳಿದರೂ ಎಲ್ಲ ಕೇಳಿದ. ಯಾಕೆ ಕೇಳಿದ ಅಂದರೆ ಇದೊಂದು ಕ್ರಮ ಅಂತೆ. ವಿಶ್ವಾಮಿತ್ರರು ಏನು ಬಲ ಅತಿಬಲ ವಿದ್ಯೆ ಅವರಿಗೆ ಏನು ಗೊತ್ತಿತ್ತು ಅದನ್ನೆಲ್ಲ ರಾಮನ ಕಿವಿಯಲ್ಲಿ ಹೇಳಿದ್ರಂತೆ. ಎಲ್ಲ ಕೇಳಿದ. ಕೇಳಿ ಜನ ಏನು ಹೇಳಿದ್ರು ಗೊತ್ತಾ? ಪಾಪ ರಾಮನಿಗೆ ಏನು ಗೊತ್ತಿರಲಿಲ್ಲ, ವಿಶ್ವಾಮಿತ್ರರು ಹೇಳಿದರು, ಆಮೇಲೆ ಒಳ್ಳೆ ವಿದ್ಯಾವಂತನಾದ, ಒಳ್ಳೆ ಅಸ್ತ್ರವಂತನಾದ ಅಂತ ನಮ್ಮ ಸ್ವಾಮಿಗಳನ್ನು ಕೂಡಿಸ್ತಾರೆ ನೋಡಿ. ನೋಡಿ ನನ್ನ ಮಗ ಸಂಧ್ಯಾ ವಂದನೆ ಹೇಳ್ತಾನೆ, ನನ್ನ ಮಗ ಸಹಸ್ರನಾಮ ಹೇಳ್ತಾನೆ, ನನ್ನ ಮಗ ನೋಡಿ ಆ 32 ಕಕ್ಷೆಯನ್ನು ಚಟ 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 ಹೇಳ್ತಾನೆ ಅಂತ ಹೇಳಿದ. ಆ ಹುಡುಗ ಹೇಳಿದ. ಆ ಮಗನ್ನು ಕರ್ಕೊಂಡು ಬಂದ ತಂದೆ ತಾಯಿಯರು ಹೇಳ್ತಾರೆ, ನೋಡಿ ಸ್ವಾಮಿಯರಿಗೆ ನನ್ನ ಮಗ ಹೇಳಿಕೊಟ್ಟ, ಆ ಕಕ್ಷಾ ತಾರತಮ್ಯವನ್ನೇ ಹೇಳಿಕೊಟ್ಟ, ಇಡೀ ಸಹಸ್ರನಾಮ ಹೇಳಿಕೊಟ್ಟ. ನೀವೇನು ಹೇಳ್ತೀರಿ? ಏ ಅಲ್ರಿ,
ಆ ಹುಡುಗ ಹೇಳಿದ, ಸ್ವಾಮಿಗಳು ತಾಳ್ಮೆಯಿಂದ ಕೇಳಿದರು, ಈ ಸ್ವಾಮಿಗಳ ತಾಳ್ಮೆ ಎಷ್ಟು ರೀ ಅಂತ ಹೇಳ್ತೀರಿ ಹೊರತು ಆ ಹುಡುಗ ಸ್ವಾಮಿಗಳಿಗೆ ಹೇಳಿಕೊಟ್ಟ ಅಂತ ಯಾರೂ ಹೇಳುವುದಿಲ್ಲ. ರಾಮನ ಮುಂಭಾಗದಲ್ಲಿ ವಿಶ್ವಾಮಿತ್ರ ಒಬ್ಬ ಹುಡುಗ ಹೊರತು ಒಬ್ಬ ವಿದ್ವಾಂಸ ಅಲ್ಲ. ಆದ್ದರಿಂದ ವಿಶ್ವಾಮಿತ್ರ ಹೇಳಿದ್ದನ್ನು ರಾಮದೇವರು ಕೇಳಿದರು ಅಂತಂದರೆ ಎಂತಹ ತಾಳ್ಮೆ, ಎಂತಹ ಸಹನೆ, ಎಂತಹ ಸಹನಾಮೂರ್ತಿ! ಇದು ನಮಗೆ ಆದರ್ಶ. ಯಾರಾದರೂ ನೋಡಿ, ವಿಶ್ವಾಮಿತ್ರನಿಗೆ ತಾನು ಕಲಿತ ವಿದ್ಯೆ ಇದನ್ನು ಎಲ್ಲಿ ಪ್ರದರ್ಶನ ಮಾಡಬೇಕ್ರಿ? ಅವನಿಗೆ ವಿದ್ವಾಂಸನಿಗೆ ಒಂದು ಡಯಸ್ ಬೇಕಾಗಿತ್ತು. ಅಂದರೆ ಈ ಉಳಿದವರ ಮುಂದೆ ಹೇಳಿದ್ರೆ ಏನೂ ಗೊತ್ತಾಗೋದಿಲ್ಲ. ಗೊತ್ತಿದ್ದವರು ಸರ್ವಜ್ಞನಾದ ಭಗವಂತ. ಅವನು ಕೇಳದಿದ್ದರೆ ಅವನು ಒಳಗೆ ಎಷ್ಟು ಕಷ್ಟ ಅಲ್ಲ. ನಮ್ಗೆ ಗೊತ್ತಿದ್ದದ್ದನ್ನು ಇನ್ನೊಬ್ಬರಿಗೆ ಹೇಳುವ ತನಕ ಅದು ಸಂಕಟ ರೀ. ಅದು ಗೊತ್ತಿದ್ದವರಿಗೆ ಗೊತ್ತು, ಇನ್ನೊಬ್ಬರಿಗೆ ಹೇಳಿ ಉಪಯೋಗ ಏನಿಲ್ಲ. ಹಾಗಾಗಿ ಅದು ಯಾರಿಗಾದರೂ ಒಂದು ಹೇಳಿ ವಮನೆ ಮಾಡುವ ತನಕ ಅದು ಜೀರ್ಣ ಆಗುವುದಿಲ್ಲ. ವಿಶ್ವಾಮಿತ್ರ ಎಷ್ಟು ಸಂಕಟಪಟ್ಟಿದ್ದ, ಒಳಗೆ ಅಷ್ಟು ವಿದ್ಯೆ, ಅದನ್ನು ಯಾರಿಗಾದರೂ ಅರ್ಪಣೆ ಮಾಡಬೇಕು ಅಂತ. ಹಾಗಾಗಿ ವಿಶ್ವಾಮಿತ್ರನಿಗೆ ರಾಮದೇವರು ಮಾಡಿದ ಅನುಗ್ರಹ ಪರಮಾನು ದಶರಥನಿಗೆ ಹೇಗೆ ಗೊತ್ತಾಗಬೇಕ್ರಿ? ಅವನು ನಾನು ಬರ್ತೇನೆ, ದಶರಥ ಬಂದರೆ ನೀವು ಹೇಳಿಕೊಟ್ಟರೆ ಅರ್ಥನೂ ಆಗ್ತಿರಲಿಲ್ಲ, ಅವನಿಗೆ ನೆನಪು ಉಳಿತಿರಲಿಲ್ಲ, ಮೆಮರಿ ಕಾರ್ಡೇ ಇಲ್ಲ ಅದರಲ್ಲಿ, ಸಿಮ್ಮೇ ಜಾರಿ ಹೋಗಿಬಿಟ್ಟಿದ್ದಾರೆ. ಏನು ಹೇಳಲಿಕ್ಕೆ ಸಾಧ್ಯ? ರಾಮನ ಮುಂದೆ ನಿವೇದಿಸಿಕೊಂಡ. ನೋಡಿ, ಆಚಾರ್ಯರು ಹೇಳ್ತಾರೆ, ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಅಂತ. ನಾವು ಏನಾದರೂ ಸಂಪಾದನೆ ಮಾಡಿದರೆ ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು, ಆಗ ಅದು ಅನಂತ ಮಡಿಯಾಗಿ ನಮಗೆ ವಾಪಸ್ ಬರ್ತದೆ ಅಂತ. ಹಾಗೆ ವಿಶ್ವಾಮಿತ್ರರು ತನ್ನ ಅಕ್ಷಯ ಸಂಪತ್ತು, ವಿದ್ಯಾ ಸಂಪತ್ತು ಅದನ್ನು ರಾಮನಿಗೆ ಸಮರ್ಪಣೆ ಮಾಡಿದರು. ಅಂದರೆ ಗೊತ್ತಿಲ್ಲದನ್ನು ಕೊಟ್ಟರು ಅಂತ ಅದರ ಅರ್ಥ ಅಲ್ಲ, ತನ್ನಲ್ಲಿ ಏನಿತ್ತು ರಾಮನ ಮುಂದೆ ನಿವೇದಿಸಿಕೊಂಡರು. ಅಂದರೆ ರಾಮನಿಗೆ ಮುಂದೆ, ಸ್ವಾಮಿ ನೀನು ಕೊಟ್ಟದ್ದು, ಧಿಯೋಯೋನ ಪ್ರಚೋದಯಾತ್, ನನಗೆ ಕೊಟ್ಟ ವಿದ್ಯೆ ಸ್ವಾಮಿ ನಿನಗೇ ಇದು ಅರ್ಪಣೆ ಮಾಡಿದ್ದೇನೆ ಅಂತ ವಿಶ್ವಾಮಿತ್ರರು ಅರ್ಪಣೆ ಮಾಡಿದರೆ ಹೊರತು, ತನ್ನ ವಿದ್ಯೆಗೆ ವೀರ್ಯವತ್ತವನ್ನು ಸಂಪಾದನೆ ಮಾಡಿದರೆ ಹೊರತು, ಒಬ್ಬ ಶಿಷ್ಯನೇ ಲೋಕದಲ್ಲಿ ಶಿಷ್ಯನಾದವ ಗುರುಗಳ ಜೊತೆಗೆ ಹೇಗಿರಬೇಕು ವಿನಯನಾಗಿ ಅನ್ನೋದನ್ನು ತೋರಿಸಿಕೊಟ್ರು. ರಾಮ ಅಂದರೆ ಒಟ್ಟು ಅರ್ಥ ಇಷ್ಟು, ಆಮ ಅಂದರೆ ಎರಡು ಅರ್ಥ. ಅದಕ್ಕೆ ಏನು ಅರ್ಥ ಅಂತಂದರೆ, ಮಾ ಅಂದರೆ ಜ್ಞಾನ, ಆ ಸಮಂತಾತ್ ಮಾ ಯಸ್ಯ ಸಹ, ಒಳ್ಳೆಯ ಜ್ಞಾನಿಯಾದ ವಿಶ್ವಾಮಿತ್ರ ಅಂತ ಅರ್ಥ. ಆ ವಿಶ್ವಾಮಿತ್ರ ಏನು ಮಾಡಿದ ಅಂತಂದರೆ, ಆ ಮಾ ಯಸ್ಮಾತ್, ಆ ವಿಶ್ವಾಮಿತ್ರ ತನ್ನ ಎಲ್ಲ ವಿದ್ಯೆಯನ್ನು ಕೂಡ ಭಗವಂತನಿಗೆ ದಾರೆ ಎರೆದ. ರಾತಿ ಇತಿ ಅಂದರೆ ತನ್ನ ರಾಮ ಅಂದರೆ ವಿಶ್ವಾಮಿತ್ರ ಎಲ್ಲವನ್ನು ತಿಳ್ಕೊಂಡವ, ತನ್ನ ಎಲ್ಲ ವಿದ್ಯೆಯನ್ನು ರಾಮನಿಗೆ ಕೊಟ್ಟ, ರಾಮ ಆನಂದಭರಿತನಾಗಿ ಅಷ್ಟನ್ನು ಸ್ವೀಕಾರ ಮಾಡಿದ, ಅದು ರಾಮ ಎಂಬ ಶಬ್ದದಿಂದ ವಿಶ್ವಾಮಿತ್ರ ರಾಮರ ಸಮಾಗಮವನ್ನು ರಾಮಶಬ್ದ ಸಂಗ್ರಹ ಮಾಡಿದೆ. ಮಧ್ಯದಲ್ಲಿ ಹೋಗುವಾಗ ತಾಟಕ್ಕೆ ಸಿಗ್ತಾಳೆ, ತುಂಬ ಗಲಾಟೆ ಮಾಡಿದರೆ ತಾಟಕ್ಕೆ ಅಂತ ನಮ್ಮಲ್ಲಿ ಕರೆಯಿತು. ಸಾಧ್ಯನೇ ಇಲ್ಲ, ಬದುಕಲು ಜಪ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತುಂಬ ಗಲಾಟೆ ಮಾಡ್ತಾರೆ ನೋಡಿ. ಅದು ರಾಮಾಯಣ ಒಳ್ಳೆಯ ಪಾತ್ರ, ತಾಟಕ ಅಂತ ಕರೀತಾರೆ. ನಾವು ಜಪ ಮಾಡಲಿಕ್ಕೆ ಕೂತಾಗಲೇ ಇಂಥ ತಾಟಕ ಇರಬಾರ್ದು, ಗಲಾಟೆ ಮಾಡೋರು ಪಕ್ಕದ ಮನೆಯಲ್ಲಿ ಅಕ್ಕದ ಮನೆಯಲ್ಲಿ. ತಾಟಕೆ ಅಂದರೆ ಬೇರೆ ಯಾವುದೂ ಅಲ್ಲ ಅಲ್ವಾ, ಆ ಪೆಟ್ಟಿಗೆಯ ಒಳಗೆ ಬರತಕ್ಕಂಥದ್ದೇ ತಾಟಕೆ. ವಿಶ್ವಾಮಿತ್ರ ಹೇಳಿದ ರಾಮನ ಹತ್ರ, ನೋಡು ಈ ತಾಟಕೆಗೆ ಅಸ್ತ್ರ ಪ್ರಯೋಗ ಮಾಡು, ಸಂಹಾರ ಮಾಡು. ರಾಮ ಹೇಳಿದ, ಈ ದುರ್ಬಲವಾದದ್ದು, ಇದನ್ನು ನಾನೇನು ಸಂಹಾರ ಮಾಡಲಿ? ಕೊನೆಗೆ ವಿಶ್ವಾಮಿತ್ರರ ಪ್ರಾರ್ಥನೆಯ ಮೇರೆಗೆ ರಾಮಚಂದ್ರ ತಾಟಕೆಯನ್ನು ಸಂಹಾರ ಮಾಡ್ತಾನೆ. ಪ್ರದೋಷ ಕಾಲದಲ್ಲಿ ವಿಶ್ವಾಮಿತ್ರರು ಹೇಳ್ತಾರೆ, ರಾತ್ರಿ ಆಯಿತು ಅಂದರೆ ನಿಶಾಚರರ ಬಲ, ಅದು ಅವರಿಗೆ ತಾಕತ್ತು ಬರುವ ಕಾಲ. ಹಾಗಾಗಿ ಈ ಕಾಲದಲ್ಲಿ ಬಲಾದಾನ ಆಗ್ತದೆ ತಾಟಕೆಗೆ. ಬಲಾದಾನ ಆದರೆ ಏನು? ಆದರೂ ವಿಶ್ವಾಮಿತ್ರರ ಪ್ರಾರ್ಥನೆಯನ್ನು ಮನ್ನಿಸಿ ರಾಮಚಂದ್ರ ತಾಟಕೆಯನ್ನು ಸಂಹಾರ ಮಾಡ್ತಾನೆ. ಅಂದರೆ ಸಾಧಕರಿಗೆ ತೊಂದರೆ ಮಾಡುವವಳು ತಾಟಕೆ, ಒಬ್ಬಳೇ ಅಲ್ಲ, ಅವಳ ಕುಟುಂಬ ಪರಿವಾರನೇ ಅಂಥದ್ದು. ಅಂತಹ ಸಜ್ಜನರಿಗೆ, ಸಾಧುಗಳಿಗೆ, ಅರಣ್ಯದಲ್ಲಿ ತಪಸ್ಸು ಮಾಡುವವರಿಗೆ ತೊಂದರೆ ಮಾಡತಕ್ಕಂತಹ ತಾಟಕೆ, ಆ ಶಕ್ತಿಯನ್ನು ಅನನ್ಯವದ್ಯ, ಯಾರಿಂದಲೂ ಕೊಲ್ಲಿಕ್ಕಾಗದೇ ಇದ್ದಂತಹ ತಾಟಕೆಯನ್ನು ರಾಮಚಂದ್ರ ಸಂಹಾರ ಮಾಡಿದ. ರಾಮಾಯಾಹ ಅಯಂ ರಾಮಃ, ರಾಮ ಅಂದರೆ ತಾಟಕೆ, ಅವಳನ್ನು ಸಂಹಾರ ಮಾಡಿದ ರಾಮಚಂದ್ರ ಅಂತ. ಮುಂದೆ ಬಂದರೆ ವಿಶ್ವಾಮಿತ್ರರ ಯಜ್ಞ. ಆ ಯಜ್ಞದಲ್ಲಿ ತೊಂದರೆ ಮಾಡುವವರು ಸುಬಾಹು ಮತ್ತು ಮಾರೀಚ, ಎರಡು ರಾಕ್ಷಸರುಗಳು. ಸುಬಾಹು ಈಶಾನಗಿರ ವಿಮೃತ್ಯಂ ಅಂತ, ರುದ್ರದೇವರ ವರ. ಈ ರಾಮಾಯಣದ ಪಾತ್ರ ನೀವು ನೋಡಬೇಕು, ಯಾರ್ಯಾರು ರಾಮನಿಗೆ ವಿರೋಧ ಮಾಡ್ತಾರೆ ಅವರೆಲ್ಲ ಲೈಸೆನ್ಸ್ ಪಡ್ಕೊಂಡು ಬಂದ.
ಸುಲಭದಲ್ಲಿ ಲೈಸೆನ್ಸ್ ಸಿಗ್ತಿತ್ತು ರೀ, ಏನು ಬೇಕಾದರೂ ಮಾಡುವಂಥ ತಾಕತ್ತು ಅವರಿಗೆ ಸ್ಯಾಂಕ್ಷನ್ ಆಗಿಬಿಡ್ತಿತ್ತು. ಇವತ್ತೇನು ಉಗ್ರಗಾಮಿಗಳು ಅಂತ ನಾವು ಏನು ಹೇಳ್ತೇವೆ, ಅದು ರಾಮಾಯಣ ಕಾಲದಿಂದ ಬಂದದ್ದು ನಮ್ಮ ಬಳುವಳಿ, ನಮ್ಮ ದೇಶಕ್ಕೆ ಆ ಸಂತಾನ ಇನ್ನೂ ಹೋಗಲಿಲ್ಲ, ಇನ್ನೂ ಹಾಗೇ ಇದೆ. ಅಂದರೆ ಸುಬಾಬು ಮಾರೀಚ ಒಂದು ಹೋದರೆ ಮತ್ತೊಂದು, ಮತ್ತೊಂದು ಹೋದರೆ ಮತ್ತೊಂದು, ರಾಮಾಯಣ ಲೆಕ್ಕ ಇಲ್ಲದಿದ್ದಷ್ಟು ಆ ದುಷ್ಟರು ಅಂದರೆ ಸಜ್ಜನರಿಗೆ ಹಿಂಸೆ ಕೊಡುವವರ ಪಟ್ಟಿಯನ್ನು ಮುಂದೆ ಇಡ್ತದೆ. ಅದರಲ್ಲಿ ಒಬ್ಬ ಸುಬಾಹು, ಇನ್ನೊಬ್ಬ ಮಾರೀಚ ಅಂತ. ನೋಡಿ, ರಾಮದೇವರು ಇಬ್ಬರಿಗೂ ಗತಿಯನ್ನು ಕಲ್ಪನೆ ಮಾಡ್ತಾರೆ. ಯಾಗ ಮಾಡುವಾಗ ಯಾಗಕ್ಕೆ ವಿರೋಧ ಮಾಡೋದು ಅಂತ. ಯಾಗಕ್ಕೆ ವಿರೋಧ ಮಾಡುವ ಕ್ರಮ ಹೇಗೆ, ಯಾಗಕ್ಕೆ ಪವಿತ್ರವಾದ ವಸ್ತುವನ್ನು ಸಮರ್ಪಣೆ ಮಾಡಬೇಕು, ಅಜ್ಜ ಹವಿಸ್ಸು ಸಮಿದೆ ಇದೆಲ್ಲ. ಆದರೆ ರಾಕ್ಷಸರು ಅದಕ್ಕೆ ಹೋಮಿಸಿದ್ದು ಮಾಂಸ ರಕ್ತ ಇದನ್ನೆಲ್ಲ. ಅಂದರೆ ಯಜ್ಞ ಕೆಟ್ಟು ಹೋಯಿತು ಅಂತ. ಕೆಡಿಸ್ಲಿಕ್ಕೆ ಎಷ್ಟು ಅಂತ ಶುದ್ಧ ಮಾಡಲಿಕ್ಕೆ ಸಾಧ್ಯ ರೀ? ಅಂದರೆ ಯಾಗವನ್ನು ಕೆಡಿಸಿದರು ನೋಡಿ, ಅವತ್ತೂ ಕೆಡಿಸುವವರಿದ್ದರು, ಇವತ್ತೂ ಕೆಡಿಸುವವರು ಇರ್ತಾರೆ ಅಲ್ವಾ. ನಾನೇನು ಬಿಡಿಸ್ಲಿಕ್ಕೆ ಹೋಗಲ್ಲ, ಬೇಡಬೇಡಿ. ಹಾಗಾಗಿ ಸುಬಾಹು ಮಾರೀಚ ಸಾರ್ವಕಾಲಿಕವಾದ ದುಷ್ಟಶಕ್ತಿಗಳು. ರಾಮದೇವರದ್ದು ನೋಡಿ ಎಂತಹ ಚಾತುರ್ಯ ಅಂತಂದರೆ, ಅದಕ್ಕೆ ದೇವರು ಅಂತ ಹೇಳೋದು, ಒಬ್ಬರನ್ನು ತೆಗಿತಾನೆ ಒಬ್ಬರನ್ನು ಉಳಿಸ್ತಾನೆ. ಇದು ರಾಮದೇವರದ್ದು ಕ್ರಮ. ಸುಬಾಹು ಬಂದ, ದೇವರು ಆ ಅವಧ್ಯತ್ವವರ ಪಡೆದಿರತಕ್ಕಂತಹ ಸುಬಾಹುವನ್ನು ಸಂಹಾರ ಮಾಡ್ತಾನೆ. ಮಾರೀಚ ಬರ್ತಾನೆ, ಅವನನ್ನು ಸಂಹಾರ ಮಾಡುವುದಿಲ್ಲ, ರಾಮದೇವರಿಗೆ ತಮಾಷೆ ಕಾಣಿಸ್ತು. ಅದಕ್ಕೊಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ, ವಾಯವ್ಯಾಸ್ತ್ರ ಅಂತ ಜೋಡಿಸ್ತಾನೆ. ಜೋಡಿಸಿ ಅವನನ್ನು ಸಮುದ್ರದಲ್ಲಿ ಕೊಂಡೋಗಿ ಹಾಕ್ತಾನೆ. ಈ ಯಜ್ಞ ನಡೆದದ್ದು ಸುಮಾರಾಗಿ ಅಯೋಧ್ಯೆಯಿಂದ ನೇಪಾಳಕ್ಕೆ ಹೋಗುವ ದಾರಿಯಲ್ಲಿ ನಡೆದಿರತಕ್ಕಂಥದ್ದು ಯಜ್ಞ ಇತ್ತು. ಆ ಬಾಣ ಪ್ರಯೋಗ ಮಾಡಿ, ಅಸ್ತ್ರ ಪ್ರಯೋಗ ಮಾಡಿ ರಾಮದೇವರು ಮಾರೀಚನನ್ನು ಬೀಳಿಸಿದ್ದು ಎಲ್ಲಿ ಅಂದರೆ, ಇನ್ನೂ ತಮಿಳುನಾಡಿಂದ ಇನ್ನೂ ಸ್ವಲ್ಪ ಕೆಳಗಿಳಿಬೇಕು, ಕರ್ನಾಟಕ ಉಡುಪಿಯಿಂದಲೂ ಇನ್ನು ಸ್ವಲ್ಪ ಮುಂದೆ ಹೋಗಬೇಕು, ಗೋಕರ್ಣದ ಪಕ್ಕ ಸಮುದ್ರ ತೀರ, ಪಶ್ಚಿಮ ಸಮುದ್ರ ಅಲ್ಲಿ ಕೊಂಡೋಗಿ ಅವನನ್ನು ಹಾಕ್ತಾರೆ. ಅಂದರೆ ಉತ್ತರದ ಬೆಟ್ಟದಲ್ಲಿದ್ದ ಮಾರೀಚನನ್ನು ಎಂದೆಂದೂ ನೀರನ್ನು ಕಾಣದೇ ಇರತಕ್ಕ ಉಪ್ಪು ನೀರಿನ ಸಮುದ್ರದಲ್ಲಿ ತಂದು ಹಾಕಿದ್ದಾನೆ ಅಂತಂದರೆ, ಇದು ರಾಮದೇವರ ವೈಭವ ಅಂತ ರಾಮಾಯಣ ವರ್ಣನೆ ಮಾಡ್ತದೆ. ಹೇಗೆ ಹಾಕಿದ ಇದನ್ನು ಚಮತ್ಕಾರ ನೋಡಿ, ಉಪ್ಪು ನೀರಲ್ಲಿ ಕೊಂಡೋಗಿ ಹಾಕಿದ ಅಂತ. ಯಾಕೆ ಅಂತಂದರೆ ಇದು ಮುಂದಿನ ರಾಮಾಯಣಕ್ಕೊಂದು ಇರಲಿ ಅಂತ. ಅಂದರೆ ರಾಮದೇವರ ಭವಿಷ್ಯ ಸರ್ವಜ್ಞತ್ವ ಎಷ್ಟು ಅಂತ ನೋಡಿ, ಅವತ್ತೇ ಮುಗಿಸಿದರೆ ರಾಮಾಯಣ ಅರಣ್ಯಕಾಂಡದಲ್ಲಿ ಕ್ಲೋಸ್, 7 ದಿನಕ್ಕೆ ಚಾಪ್ಟರೇ ಇರ್ತಿರಲಿಲ್ಲ, ಮುಗಿದೋಗ್ತಿತ್ತು. ರಾಮದೇವರು ಹೇಳಿದರು ಮುಂದೆ ಮೆಡ್ರಾಸ್ನಲ್ಲಿ ರಾಮಾಯಣ ಮಾಡಿಸ್ತಾರೆ, ಅವರಿಗೆ 9 ದಿನವೂ ಕಾರ್ಯಕ್ರಮ ಇರಲಿ ಅಂತ. ರಾಮಚಂದ್ರ ಮಾರೀಚನನ್ನು ಬಿಟ್ಟುಬಿಟ್ಟ ಅಂತೆ, ಸಮುದ್ರದಲ್ಲಿ ಕೊಂಡೋಗಿ ಹಾಕಿದ ಅಂತ. ನಾವು ರಾಮದೇವರ ಹತ್ರ ಏನು ಕೇಳಬೇಕು ಗೊತ್ತಾ, ಒಂದು ಕೇಳಬೇಕಂತೆ ರಾಮದೇವರ ಹತ್ರ ಏನು ಅಂತಂದರೆ, ರಾಮಚಂದ್ರ ನೀನು ವಾಯವ್ಯಾಸ್ತ್ರವನ್ನು ಪ್ರಯೋಗ ಮಾಡಿ ಆ ಮಾರೀಚನನ್ನು ಸಮುದ್ರದಲ್ಲಿ ಕೊಂಡೋಗಿ ಹಾಕಿದಿ, ನಾವು ರಾಮದೇವರ ಹತ್ರ ಹೇಳಬೇಕಂತೆ. ಏನು ಕೇಳಬೇಕಾದ್ದು ಅಂತಂದರೆ, ನಮ್ಮನ್ನು ಕೊಂಡೋಗಿ ಸಮುದ್ರದಲ್ಲಿ ಹಾಕು, ಉಪ್ಪು ನೀರಿನ ಸಮುದ್ರ ಅಲ್ಲ, ಈ ಬೀಚಿನಲ್ಲಿ ಅಲ್ಲ. ಮತ್ತು ಯಾವ ಸಮುದ್ರದಲ್ಲಿ ಹಾಕಬೇಕು ಅಂತಂದರೆ, ಭಗವಂತನ ಗುಣಸಾಗರದ ಚಿಂತನೆಯ ಸಾಗರದಲ್ಲಿ ನನ್ನನ್ನು ಕೊಂಡೋಗಿ ಹಾಕು ಅಂತ ರಾಮದೇವರ ಹತ್ರ ಪ್ರಾರ್ಥನೆ ಮಾಡಬೇಕಂತೆ. ನೋಡಿ, ರಾಮದೇವರು ನೇರ ಹಾಕುವುದಿಲ್ಲ. ಹೇಗೆ ಹಾಕಿದರು? ವಾಯವ್ಯಾಸ್ತ್ರದಿಂದ, ಆ ಸಂಧಿ ಬೀದಿಯಲ್ಲಿರ್ತಕ್ಕಂತಹ ಆ ಹನುಮಂತ ದೇವರ ಅಸ್ತ್ರದಿಂದ ಕೊಂಡೋಗಿ ಹಾಕು ಸಮುದ್ರಕ್ಕೆ, ಭಗವಂತನ ಗುಣ ಸಮುದ್ರದಲ್ಲಿ, ವಾಸುದೇವನ ಗುಣ ಸಮುದ್ರದಳು ನಮ್ಮನ್ನು ಹಾಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ಹೀಗೆ ಸುಬಾಹುವಿಗೆ ಅಧೋಗತಿ, ಮಾರೀಚನಿಗೆ ತಿರ್ಯಗತಿ ಕೊಟ್ಟು ಕೊನೆಗೆ ಅಧೋಗತಿಯನ್ನು ಕೊಡದಕ್ಕ ರಾಮದೇವರ ಅಸ್ತ್ರದ ವೈಭವ ನಾವು ನೋಡಬೇಕಾದ್ತು. ರಾಮ ಅಂದರೆ ಅದೇ ಅರ್ಥ, ರಾ ಅಂದರೆ ಅಗ್ನಿ, ಮೊದಲೇ ಹೇಳಿದ್ದೇನೆ, ರಾ ಅಂದರೆ ಅಗ್ನಿಯ. ಈ ಪ್ರಸಂಗದಲ್ಲಿ ಇಬ್ಬರು ಬಂದರು, ಒಬ್ಬ ಸುಬಾಹು ಅಂತ, ಅವನನ್ನು ಸಂಹಾರ ಮಾಡಿದ ಅಂತ. ಸಮುದ್ರ ಆ ಮಾ ಯಸ್ಮಾತ್ ಅಂತ, ಮಾ ಅಂದರೆ ಅದು ಮೀಂಗ್ ಹಿಂಸಾಯಾನ್ ಧಾತು, ಆ ಮಾ ಅಂದರೆ ಅವನನ್ನು ಇಲ್ಲ ಅಂತ ಮಾಡಿದ, ನಾಶ ಮಾಡಿದ ಭಗವಂತ. ಇನ್ನೊಬ್ಬ ಇದ್ದ ಮಾರೀಚ, ಅವನನ್ನು ಏನು ಮಾಡಿದ, ಆಮ, ಅಮ ಅಂದರೆ ಮಿತಿ, ಮಾ ಅಂದರೆ ಮಿತಿ, ಅಮ ಅಂದರೆ ಮಿತಿ ಇಲ್ಲದೇ ಇರತಕ್ಕಂಥದ್ದು, ಅಮ ಅಂದರೆ ಸಮುದ್ರ, ಅಂದರೆ ಪಶ್ಚಿಮ ಸಮುದ್ರದಲ್ಲಿ ಕೊಂಡೋಗಿ ರಾಮ ಅವನನ್ನು ಹಾಕಿ ಅವನಿಗೆ ಅಧೋಗತಿಯನ್ನು, ತಿರ್ಯಗತಿಯನ್ನು ವ್ಯವಸ್ಥೆ ಮಾಡಿದ, ಇದು ರಾಮ ಅಂತ. ಅಗ್ನಿಯ ಮಾಧ್ಯಮದಲ್ಲಿ ತೊಂದರೆ ಕೊಡತಕ್ಕಂತಹ ಎರಡು ಶಕ್ತಿಗಳಿಗೆ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಮಾಡಿದ ಶಕ್ತಿ ಅದು ರಾಮ ಅಂತ ಹೇಳಿ ರಾಮಚಂದ್ರ ಮುಂದೆ ಪ್ರಯಾಣ ಮಾಡ್ತಾನೆ. ಸಿದ್ಧಾಶ್ರಮಂ ಸಿದ್ಧಜನಾಭಿವಂದ್ಯ, ಮುಂದೆ ಹೋದರೆ ಗೌತಮರ ಆಶ್ರಮ. ಆ ಗೌತಮರ ಆಶ್ರಮದಲ್ಲಿ ಒಂದು ಬಂಡೆಕಲ್ಲು,
ರಾಮದೇವರ ದೃಷ್ಟಿ ಆ ಬಂಡೆಕಲ್ಲಿನ ಮೇಲೆ ಬಿತ್ತಂತೆ. ಬಂಡೆಕಲ್ಲನ್ನು ದೇವರು ನೋಡಿದ್ರಂತೆ. ಸ್ವದರ್ಶನಾಥ್, ಭಗವಂತ ಯಾವಾಗ ನೋಡಿದ ಆ ಬಂಡೆ, ಆ ಕಲ್ಲು, ಶಿಲೆ ಬಾಲಿಕೆಯಾಯಿತಂತೆ. ರಾಮದೇವರ ಮುಂಭಾಗದಲ್ಲಿ ಬಂದು ನಿಂತುಕೊಂಡಿತಂತೆ. ರಾಮದೇವರು ಕಣ್ತುಂಬ ನೋಡಿ ಹರಸಿದ್ರಂತೆ. ಅದು ಅಹಲ್ಯೆ. ಅಹಲ್ಯ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಹಲ್ಲೆಗೆ ಒಳಗಾದವಳು ಅಂತ ಅಲ್ಲ, ಒಳಗಾಗದಿದ್ದವಳು ಅಂತ ಅರ್ಥ. ಹಲಂ ನಾಮತ ವೈರೂಪ್ಯಂ, ವಾಲ್ಮೀಕಿಗಳೇ ಹೇಳ್ತಾರೆ ಉತ್ತರಾಖಂಡದಲ್ಲಿ, ಹಲ ಅಂದರೆ ವೈರೂಪ್ಯ.